उकार उदर विशाल मकार महामंडल मस्तकाकारे श्रीराम। ओंकाराची प्रथम अकार मात्रा हे गणपतीचे दोन पाय असून दुसरी उकार मात्रा हे त्याचे मोठे पोट आहे आणि तिसरी मकार मात्रा हाच त्याच्या मोठ्या व वाटोळ्या मस्तकाचा आकार आहे। असा पेनवंतंद्र ओंकारद ಒಂದು ವಿಶ್ಲೇಷಣೆಯನ್ನು ಮಾಡಿ ಓಂಕಾರ ಅನ್ನುವಂಥದ್ದು ಯಾವ ಅಕ್ಷರಗಳ ಸಮುಚ್ಚಯ ಅನ್ನುವಂಥ ಭಾವದಲ್ಲಿದನೋ ಆ ಅಕ್ಷರಗಳ ಒಂದೊಂದು ವೈಶಿಷ್ಟ್ಯವನ್ನು ಆ ಗಣೇಶನ ಒಂದು ವಿಗ್ರಹದಲ್ಲೇ ಅಥವಾ ಶರೀರದಲ್ಲೇ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವಿವೇಚನೆ ಮಾಡ್ತಾ ಇದ್ದಾರೆ। ಅರ್ಥಾತ್ ಏನು ಅಂದರೆ ಓಂಕಾರ ಅನ್ನುವಂಥದ್ದು ಮೂರು ಮಾತ್ರದಿಂದ ಕೂಡಿರತಕ್ಕಂಥದ್ದು, ಅರ್ಥಾತ್ ಅಕಾರ ಉಕಾರ ಮತ್ತು ಮಕಾರ ಅಂತಕ್ಕಂಥವು ಈ ಮೂರು ಮಾತ್ರ ಸೇರಿ ಓಂ ಅಂತನ್ನುವಂಥ ಒಂದು ಅಕ್ಷರ ನಿರ್ಮಾಣ ಆಗಿದೆ। ಈ ಮೂರು ಮಾತ್ರಗಳ ಒಂದು ಸಮುಚ್ಚಯದ ಭಾವದಲ್ಲಿರ್ತಕ್ಕಂಥದ್ದೇನು ಅಂತಂದ್ರೆ ಓಂಕಾರ ಅಂತ ರ ಅ ಮ ಸೇರಿ ಏನಾಗಿದೆ ಅಂದ್ರೆ ರಾಮ ಆಗಿರೋದು। ರಾಮ ಶಬ್ದಗಳಲ್ಲಿ ಏನದು ಅಂದ್ರೆ ರ ಅ ಮ ಅ ಅನ್ನುವಂಥದ್ದು ದೀರ್ಘದ ಅಷ್ಟು, ರಕಾರ ಅನ್ನುವಂಥದ್ದು ವ್ಯಂಜನ, ಅಕಾರ ಅನ್ನುವಂಥದ್ದು ದೀರ್ಘಸ್ವರ ಆ ಆಗಿದೆ, ಮ ಅನ್ನುವಂಥದ್ದು ವ್ಯಂಜನ ರಾಮ ಅಂತನ್ನುವಂಥದ್ರಲ್ಲಿ। ಅರ್ಥಾತ್ ಈ ಮೂರು ಅಕ್ಷರಗಳಿಗೂ ಸಹಿತ ಶಬ್ದಶಾಸ್ತ್ರಕಾರರು ಏನಂತಾರೆ ಅಂದ್ರೆ ಭಾಷಾಶಾಸ್ತ್ರಕಾರರು ಅಕಾರ ಉಕಾರ ಮಕಾರ ಮತ್ತು ರಕಾರ ಅಕಾರ ಮಕಾರ ಅನ್ನೋದ್ರ ಸಾಮ್ಯದ ಅಂತ ಹೇಳ್ತಾರೆ। ಅಕಾರ ಉಕಾರ ಮಕಾರದಲ್ಲಿ ಏನು ಸಾಮರ್ಥ್ಯದನು ಭಾವದನು ಅದ ಸಾಮರ್ಥ್ಯ ಅದ ಭಾವ ಅನ್ನುವಂಥದ್ದು ಸಹಿತ ರಕಾರ ಅಕಾರ ಮಕಾರ ಎರಡು ಅಕ್ಷರಗಳಂತೂ ಸುಪೂರ್ಣ ಸಾಮ್ಯವ, ಯಾವ್ಯಾವ ಅಂದ್ರೆ ಅಕಾರ ಮತ್ತು ಮಕಾರ ಅನ್ನುವಂಥವ್ರು ಅದರೊಳಗೂ ಅವ ಇದ್ರೊಳಗೂ ಅವ, ಭಕ್ತ ಅದರೊಳಗು ರೇಫದ ಇದ್ರೊಳಗು ಉಕಾರದ। ಆದ್ರೆ ಭಾಷಾಶಾಸ್ತ್ರಜ್ಞರದ ಏನಂತಾರ ಅಂತಂದ್ರೆ ರಕಾರ ಮತ್ತು ರೇಫ ಮತ್ತು ಉಕಾರ ಅನ್ನುವಂಥದ್ರದ ಏನದ ಅಂತಂದ್ರೆ ಸ್ಪಂದನೆ ದೃಷ್ಟಿಯಿಂದಾಗಲಿ ಅಥವಾ ಸಾಮರ್ಥ್ಯ ದೃಷ್ಟಿಯಿಂದಾಗಲಿ ಏನದಂದ್ರೆ ಸಮಾನವಾಗಿರ್ತಕ್ಕಂಥ ಭಾವದ ಅನ್ನೋದ್ರಿಂದಾಗಿ ಓಂಕಾರ ಏನದನು ಅದ ರಾಮ ಅಂತ ಕೊಂಡೇಶ್ವರು ರಾಮ ಅನ್ನುವಂಥದ್ರೊಳಗ। ಇನ್ನು ರಾ ಅನ್ನುವಂಥದ್ದನ್ನು ಬೇರೆ ಮ ಅನ್ನುವಂಥದ್ದನ್ನು ಬೇರೆ ತಗೊಂಡು ಸಹಿತ ರಾಮ ಅನ್ನುವಂಥದ್ದಕ್ಕಿನ ಅನೇಕ ಪ್ರಕಾರವಾಗಿರ್ತಕ್ಕಂಥ ಅರ್ಥವನ್ನು ಹೇಳ್ತಾರೆ। ಅಕಾರ ಅನ್ನುವಂಥದ್ದು ಅಗ್ನಿಬೀಜ, ಅಕಾರ ಅನ್ನುವಂಥದ್ದು ಏನಾದ್ರು ಭಾನುಬೀಜ, ಮಕಾರ ಅನ್ನುವಂಥದ್ದು ಚಂದ್ರಬೀಜ ಅಂತ ತಿಳ್ಕೊಂಡು ಹೇಳ್ತಾರೆ। ಅದೇ ರೀತಿಯಾಗಿ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಓಂಕಾರನು ಸಹಿತ ಅರ್ಥಾರ್ಥ ಏನು ಅಂದ್ರೆ ಮೂರು ಮಾತ್ರ ಉಳಿದುಕೊಳ್ಳುವಂಥದ್ದು। ಆದ್ದರಿಂದ ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಬರಿತಾ ಇದ್ದಾರೆ ಅಂತಂದ್ರೆ ತಸ್ಯ ವಾಚಕ ಪ್ರಣವ, ತಸ್ಯ ವಾಚಕ ಪ್ರಣವ, ಆ ಪರಮಾತ್ಮ ಸ್ವರೂಪವನ್ನು ಹೇಳ್ತಕ್ಕಂಥ ಶಬ್ದ ಯಾವುದು ಅಕ್ಷರ ಯಾವುದು ಅಂತಂದ್ರೆ ಓಂಕಾರ। ಓಂಕಾರಕ್ಕೆ ಬಹಳ ಅರ್ಥದ ಬರೀ ಓಂ ಅಂದ್ಬಿಟ್ರೆ ಆತ ಏನದು ಹಂಗಲ್ಲ, ಓಂಕಾರ ಅನ್ನುವಂಥದ್ದು ಏನಂದ್ರೆ ಸಚ್ಚಿದಾನಂದ ಭಾವ ಉಳ್ಳಂಥದ್ದು, ಸಪ್ತ ಚಿತ್ ಆನಂದ ಅ ಉಮ ಅನ್ನುವಂಥದ್ದು ಏನಂದ್ರೆ ಸಪ್ತ ಚಿತ್ ಆನಂದ ಅನ್ನುವಂಥದ್ದು ಸಹಿತ ಬ್ರಹ್ಮ ವಿಷ್ಣು ಮಹೇಶ ಸ್ವರೂಪವಾಗಿರ್ತಕ್ಕಂಥದ್ದು ಓಂಕಾರ ಅಂತ। ಅದೇ ರೀತಿಯಾಗಿ ಏನು ಅಂತಂದ್ರೆ ಈ ಮೂರು ಮಾತ್ರದಿಂದನೇ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವ ನಿರ್ಮಾಣ ಆಗಿದೆ ಅಂತ। ಈ ಮೂರು ಮಾತ್ರ ಅಂದ್ರೆ ಮೂರು ಅವಸ್ಥ ಅಂತ ತಿಳ್ಕೊಂಡು ಹೇಳ್ತಾರೆ, ಮೂರು ಮಾತ್ರ ಅಂತಂದ್ರೆ ಮೂರು ಗುಣ ಅಂತ ತಿಳ್ಕೊಂಡು ಹೇಳ್ತಾರೆ। ಈ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವ ಪ್ರಕಟ ಆಗಿರೋದನ್ನೇ ಎದೊಳಗಿಂದ ಅಂತ ತಿಳ್ಕೊಂಡು ಕೇಳಿದ್ರೆ ಓಂಕಾರದೊಳಗಿಂದ ಅಂತ ತಿಳ್ಕೊಂಡು ಹೇಳ್ತಾರೆ। ಆದ್ರಿಂದ ತಸ್ಯ ವಾಚಕ ಪ್ರಣವ, ವಾಚ್ಯ ಮತ್ತು ವಾಚಕ ಅನ್ನುವಂಥ ಭಾವದಿಂದ ಎದನ್ನು ಕುರಿತು ನಮಗೆ ಹೇಳಬೇಕಾಗಿದನೋ ಅದು ವಾಚ್ಯವಾಗಿರ್ತಕ್ಕಂಥದ್ದು, ಯಾವ ಶಬ್ದಗಳಿಂದ ನಾವು ಅದನ್ನು ಹೇಳ್ತೀವೋ ಅದು ವಾಚಕವಾಗಿರ್ತಕ್ಕಂಥದ್ದು। ತಸ್ಯ ವಾಚಕ ಪ್ರಣವ, ಅದ್ರ ವಾಚಕವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಪ್ರಣವ, ವ್ಯಾವಹಾರ ಲೌಕಿಕವಾಗಿರ್ತಕ್ಕಂಥ ಶಬ್ದಗಳಲ್ಲಿರ್ತಕ್ಕಂಥ ವಾಚ್ಯವಾಚಕ ಭಾವಕ್ಕೂ ಅಲೌಕಿಕವಾಗಿರ್ತಕ್ಕಂಥ ಶಬ್ದದಲ್ಲಿರ್ತಕ್ಕಂಥ ವಾಚ್ಯವಾಚಕ ಭಾವಕ್ಕೂ ವ್ಯತ್ಯಾಸ ಇದೆ। ಅರ್ಥಾತ್ ಏನದ ಅಂತಂದ್ರೆ ಲೌಕಿಕವಾಗಿರ್ತಕ್ಕಂಥ ಶಬ್ದದಲ್ಲಿರ್ತಕ್ಕಂಥ ವಾಚ್ಯವಾಚಕ ಭಾವದಲ್ಲಿ ಹೆಂಗದ ಅಂತಂದ್ರೆ ವಾಚಕವಾಗಿರ್ತಕ್ಕಂಥದ್ರೊಳಗೆ ವಾಚ್ಯದ ಧರ್ಮ ಇರಂಗಿಲ್ಲ, ಇದು ಲೌಕಿಕ ಶಬ್ದ, ವಾಚಕವಾಗಿರ್ತಕ್ಕಂಥ ಏನು ಶಬ್ದದನೋ ಅದರೊಳಗೆ ವಾಚ್ಯದ ಧರ್ಮ ಇರಂಗಿಲ್ಲ। ಬೆಂಕಿ ಬೆಂಕಿ ಅಂದ್ರೆ ಕೈ ಸುಡ್ತದೆ ಏನ್ರಿ, ಸುಡಂಗಿಲ್ಲ। ಬೆಂಕಿ ಅನ್ನುವಂಥ ಶಬ್ದ ಏನದನೋ ಅದರೊಳಗೆ ವಾಚ್ಯವಾಗಿರ್ತಕ್ಕಂಥ ಬೆಂಕಿಯ ಧರ್ಮ ಇಲ್ಲ। ಅದನ್ನ ಮಹಾರಾಜನೊಬ್ರು ಏನು ಕೇಳಿದ್ರು ಅಂತಂದ್ರೆ ರಾಮ ರಾಮ್ ಅನ್ಕೋತ ಇದ್ರೆ ರಾಮ ಸಿಗ್ತಿದ್ದ ಅಂತಂದ್ರೆ ಪೈಸಾ ಪೈಸಾ ಅಂದ್ರೆ ಪೈಸಾ ಸಿಗಬೇಕಾಗಿತ್ತಿಲ್ಲ, ಆದ್ರೆ ಸಿಗಂಗಿಲ್ಲ। ಯಾಕಂದ್ರೆ ಪೈಸಾ ಅನ್ನುವಂಥ ಶಬ್ದ ಏನದಂದ್ರೆ ವಾಚಕದ ಖರೆ, ಅದಂದ್ರೆ ವಾಚ್ಯವಾಗಿರ್ತಕ್ಕಂಥ ದುಡ್ಡಿಗೂ ಪೈಸಾಕ್ಕೂ ಏನಿಲ್ಲ ಅಂದ್ರೆ ಸಂಬಂಧ ಇಲ್ಲ, ಅಂದ್ರೆ ಧರ್ಮ ಇಲ್ಲ. ಆದ್ರೆ ಇಲ್ಲಿ ಹಂಗಿಲ್ಲ, ಇಲ್ಲಿ ಓಂಕಾರದೊಳಗೆ ಏನದ ಅಂತಂದ್ರೆ ವಾಚ್ಯವಾಗಿರ್ತಕ್ಕಂಥ ಬ್ರಹ್ಮ ಭಾವನ ಬ್ರಹ್ಮನ ವಾಚಕವಾಗಿರ್ತಕ್ಕಂಥ ಅಕ್ಷರಗಳ ರೂಪದಲ್ಲಿ ವ್ಯಕ್ತವಾಗಿರೋದ್ರಿಂದ
ಆದ್ರಿಂದ ಏನದ ಅಂತಂದ್ರೆ ಬೆಂಕಿ ಅಂದ್ರೆ ಕೈ ಸುಡುವುದಿಲ್ಲ, ಬರ್ಫು ಅಂದ್ರೆ ಕೈ ತಣ್ಣಗಾಗುವುದಿಲ್ಲ, ಬರ್ಫು 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 ಅಂತ ಕೈ ತಣ್ಣಗಾಗ್ತದೇನು, ಅಥವಾ ನಾಲಿಗೆನಾದ್ರೆ ತಣ್ಣಗೆತನ ಹತ್ತದೇನು, ಹಂಗಿಲ್ಲ. ರಾಮ ರಾಮ್ ಅನ್ನೋದ್ರಿಂದ ರಾಮ ರಾಮ ಅನ್ನುವಂಥ ಒಂದು ವಸ್ತು ಏನದನು, ಪರಮಾತ್ಮ ಏನದನು, ಆ ಪರಮಾತ್ಮನ ಭಾವ ಏನದ, ರಾಮ್ ಅನ್ನುವಂಥ ಅಕ್ಷರಗಳು ತುಂಬಿಕೊಂಡದು. ಆದ್ರಿಂದ ರಾಮ್ 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 ಅಲ್ಲಿ ಕತ್ತು ಕೂಡಲೇ ಆ ರಾಮ ಶಬ್ದ ಮಾಡ್ತಕ್ಕಂಥ ನಾಲಿಗೆ ಒಳಗೂ ಸಹಿತ ಆ ರಸಾನುಭೂತಿ ಆಗ್ತದೆ. ನಾಲಿಗೆಯೊಳಗೆ ಆ ರಸ ನಿರ್ಮಾಣ ಆಗ್ತದೆ. ರಾಮ ಅಕ್ಷರದೊಳಗಿಂದ ರಸ ಅನ್ನುವಂಥದ್ದೇನದನೋ ಅದು ನಾಲಿಗೆಯೊಳಗೆ ಆಗ್ತದೆ. ಇಲ್ಲದೇ ಇದ್ರೆ ನಾಮಕ್ಕೆ ಮಹತ್ವ ಏನದ, ನಾಮಕ್ಕೆ ಅದ್ರ ಬದಲು ನಾವು ಏನು ಪ್ರಪಂಚದ ಅಕ್ಷರಗಳನ್ನು ಅಥವಾ ಶಬ್ದಗಳನ್ನು ಉಚ್ಚಾರ ಮಾಡ್ಕೋತ ಇದ್ರೆ ಆಗುವುದಿಲ್ಲ ಏನು ಅಂತಂದ್ರೆ ಆಗುವುದಿಲ್ಲ ಅಂತ. ಪ್ರಪಂಚದ ಶಬ್ದಗಳಲ್ಲಿ ಏನಿಲ್ಲ ಅಂದ್ರೆ ವಾಚ್ಯವಾಚಕವಾಗಿರ್ತಕ್ಕಂಥ ಏನಿಲ್ಲ ಅಂತಂದ್ರೆ ಆ ಅನ್ಯೋನ್ಯವಾಗಿರ್ತಕ್ಕಂಥದ್ದೊಳಗಿರ್ತಕ್ಕಂಥದ್ದೇನಿಲ್ಲ ಅಂತಂದ್ರೆ ಅನ್ಯೋನ್ಯ ಅಭೇದ ಭಾವ ಅನ್ನುವಂಥದ್ದಿಂದ ಇರೋದ್ರಿಂದ ವಾಚ್ಯವಾಚಕಗಳಲ್ಲೇನಿಲ್ಲ ಅಂದ್ರೆ ಅಭೇದ ಭಾವಿಲ್ಲ. ಭಗವಂತನ ನಾಮದಲ್ಲಿ ಏನದ ಅಂದ್ರೆ ಅಭೇದ ಭಾವ ಅನ್ನುವಂಥದ್ದು, ವಾಚ್ಯದಲ್ಲಿ ಏನದನೋ ಅದು ವಾಚಕದೊಳಗದ. ಆದ್ದರಿಂದ ಏನದ ಅಂತಂದ್ರೆ ಈ ವಾಚಕವಾಗಿರ್ತಕ್ಕಂಥದ್ದನ್ನು ಉಚ್ಚಾರ ಮಾಡುವ ಮಾತ್ರ ವಾಚ್ಯವಾಗಿರ್ತಕ್ಕಂಥದ್ದು ಧರ್ಮಗಳು ಏನು ಬರ್ತಾವೆ ಅಂತಂದ್ರೆ ಆ ವಾಚಕವನ್ನು ಉಚ್ಚಾರ ಮಾಡ್ತಕ್ಕಂಥ ಹೃದಯದಲ್ಲಿ ತಾನಾಗಿನೇ ಇಳಿದು ಬರ್ತಾವೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಅರ್ಥಾತ್ ಪರಮಾತ್ಮನಿಂದ ನಿರ್ಮಾಣವಾಗಿರ್ತಕ್ಕಂಥ ಏನು ಶಬ್ದಗಳವನು ಅವೇನವ ಅಂತಂದ್ರೆ ವಾಚ್ಯವಾಚಕ ಭೇದವನ್ನು. ಆದ್ದರಿಂದ ವೇದಗಳಿಗೆ ಮಹತ್ವ ಅದ. ವೇದಗಳಿಗೆ ಯಾಕೆ ಮಹತ್ವ ಅದ ಅಂತಂದ್ರೆ ವೇದಗಳು ಏನು ಅಂತಂದ್ರೆ ವಾಚಕವಾಗಿರ್ತಕ್ಕಂಥವುಗಳು, ಪರಮಾತ್ಮನ ಭಾವವನ್ನು ವ್ಯಕ್ತ ಮಾಡ್ತಕ್ಕಂಥ ಪರಮಾತ್ಮನಿಂದಲೇ ನಿರ್ಮಾಣವಾಗಿರ್ತಕ್ಕಂಥ ವಾಚಕವಾಗಿರ್ತಕ್ಕಂಥವುಗಳಾಗಿರೋದ್ರಿಂದ ವೇದ ಪ್ರತಿಪಾದ್ಯ ಅಂತ ತಿಳ್ಕೊಂಡು ಹೇಳಿ. ಹೆಂಗೋ ಹಂಗೆ ಏನದ ಅಂದ್ರೆ ತಸ್ಯ ವಾಚಕ ಪ್ರಣವ, ಅದಕ್ಕೆ ವಾಚಕವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಪ್ರಣವ ಅಂತ ತಿಳ್ಕೊಂಡು ಹೇಳಿ ತಜ್ಜಪ ತದರ್ಥ ಭಾವನಂ ಅಂತ ಮುಂದಿನ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಅದನ್ನು ಜಪ ಮಾಡಬೇಕು ಮತ್ತು ಅದರ ಅರ್ಥವನ್ನು ನಾವು ಅನುಸಂಧಾನ ಮಾಡಬೇಕು ಅನ್ನೋದರಿಂದ ಅರ್ಥದ ಅನುಸಂಧಾನ ಯಾಕೆ ಹೇಳಿದರು ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಒಂದು ಏನು ಸೂಕ್ಷ್ಮವಾಗಿರ್ತಕ್ಕಂಥ ತತ್ವ ಅದನ್ನು, ಆ ತತ್ವದ ತತ್ವದ ಜೊತೆ ತಾದಾತ್ಮ್ಯತೆಯನ್ನು ಹೊಂದೋದ್ರಿಂದ ನಮಗೆ ಏನಾಗ್ತದೆ ಲಘೂನ ಬೇಗನೆ ಏನಾಗ್ತದೆ ಶೀಘ್ರವಾಗಿ ನಮಗೇನಾಗ್ತದೆ ಆ ತತ್ವದಲ್ಲಿರ್ತಕ್ಕಂಥ ಧರ್ಮಗಳ ಅಂತಃಕರಣದೊಳಗೆ ಬರ್ತಾವೆ. ಆದ್ದರಿಂದ ತತ್ವದ ಜೊತೆ ನಾವು ನಮ್ಮ ಅಂತಃಕರಣವನ್ನು ತಾದಾತ್ಮ್ಯಗೊಳಿಸೋದ್ರಿಂದ ತತ್ವದ ಧರ್ಮಗಳ ಅಂತಃಕರಣದಲ್ಲಿ ಸ್ವಾಭಾವಿಕವಾಗಿ ಇಳಿದು ಬರುವುದರಿಂದಾಗಿ ಆದ್ದರಿಂದ ಏನಾಗ್ತದೆ ಅಂತಂದ್ರೆ ಅದು ಈಗ ಕ್ಯಾಪ್ಸುಲ್ ತೊಗೊಳೋದಕ್ಕೂ ಮತ್ತು ಗುಳಿಗೆ ತೊಗೊಳೋದಕ್ಕೂ ವ್ಯತ್ಯಾಸ. ಕ್ಯಾಪ್ಸುಲ್ ಏನಾಗ್ಬೇಕು ಒಳಗೆ ಹೋಗಿ ಅದು ಕರಗಬೇಕಿಲ್ಲ ಕೋಟಿಂಗ್ ಮ್ಯಾಲಿಂದು, ಗುಳಿಗೆ ಆಗಿಬಿಟ್ರೆ ಡೈರೆಕ್ಟ್ ಏನಾಗ್ಬಿಡ್ತದೆ ಅಂದ್ರೆ ಔಷಧನ ಹೊಟ್ಟೆಗೆ ಹೋದಂಗೆ ಆಗ್ತದೆ. ಆದ್ರೆ ಅದು ಕಹಿ ಇರ್ತದೆ ಅಂತ ತಿಳ್ಕೊಂಡು ಮ್ಯಾಲ ನಾವು ಏನು ಮಾಡ್ತೀವಿ ಅಂದ್ರೆ ಶುಗರ್ ಕೋಟಿಂಗ್ ಇದ್ದು ತಗೋತೀವಿ. ಆದ್ರೆ ಅದು ಒಳಗೆ ಹೋದ್ಬಿಡಕ್ಕೆ ಅದು ಏನಾಗ್ಬೇಕಾಗ್ತದೆ ಮ್ಯಾಲಿಂದು ಇದು ಕರಗದ ಹೊರತು ಏನಾಗುವುದಿಲ್ಲ ಅಂದ್ರೆ ಆ ಔಷಧದ ಪರಿಣಾಮ ಹೆಂಗೆ ಆಗಂಗಿಲ್ಲೋ ಹಂಗೆ ಏನದ ಅಂತ ತಿಳ್ಕೊಂಡು ನಾವು ಒಂಥರ ನಾಮಸ್ಮರಣೆ ಮಾಡೋದು ಅಂದ್ರೆ ಕ್ಯಾಪ್ಸುಲ್ ತಗೊಂಡಂಗೆ ಅದು ಒಳಗೆ ಹೋದ ಕ್ರಮೇಣ ಅದಕ್ಕೆ ಮ್ಯಾಲಿನ ಕೋಟಿಂಗ್ ಕರಗಿದ ಬಳಕ ಔಷಧದ ಪರಿಣಾಮ ಆಗ್ತದೆ. ಆದ್ರೆ ಅರ್ಥದ ಚಿಂತನೆ ಮಾಡಿಕೊಂಡು ನಾವು ಗುಳಿಗೆ ನಾಮಸ್ಮರಣೆ ಮಾಡೋದು ಅಂತಂದ್ರೆ ಅದು ಮ್ಯಾಲಿರ್ತಕ್ಕಂಥದ್ದನ್ನು ಬಾಜು ಕೆಟ್ಟು ನಾವು ಅರ್ಥದ ಜೊತೆ ತಾದಾತ್ಮ್ಯತೆಯನ್ನು ಹೊಂದಿ ನಾವು ಭಗವಂತನ ನಾಮವನ್ನಾಗಲಿ ಅಥವಾ ಓಂಕಾರವನ್ನು ಜಪ ಮಾಡಿದಂಗೆ ಆಗ್ತದೆ. ತಾತ್ಪರ್ಯ ಏನು ಅಂತಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಏನೊಂದು ಓಂಕಾರ ಅಂತದನು ಅದು ಮೂರು ಮಾತ್ರ ಉಳ್ಳಂತದೆ, ಅಕಾರ ಉಕಾರ ಮತ್ತು ಮಕಾರ. ಆದ್ದರಿಂದ ಮಹಾರಾಜರು ಏನಂತಿದ್ರು ಅಂತಂದ್ರೆ ದೇ ಬುದ್ಧಿ ಉಳ್ಳಂಥವ್ರಿಗೆ ಭಗವಂತನ ನಾಮದ ಮಹಾತ್ಮೆ ತಿಳಿಯೋದು ಕಠಿಣ ಆಗ್ತದೆ. ಯಾಕೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮ ತತ್ವದ ಜೊತೆ ನಮ್ಮ ತಾದಾತ್ಮ್ಯತೆ ಆಗುವುದಿಲ್ಲ. ಖರೆ ಅಂದ್ರೆ ಹೆಂಗಾಗಬೇಕು ಅಂತಂದ್ರೆ ಭಗವಂತ ನಾಮವನ್ನು ಉಚ್ಚಾರ ಮಾಡಿದ ಕೂಡಲೇ ಮನಸ್ಸು ಏನಾಗಬೇಕು ಅಂದ್ರೆ ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಪರಮಾತ್ಮನ ಜೊತೆ ತಾದಾತ್ಮ್ಯ ಆಗಿರಬೇಕು. ಭಗವಂತ ನಾಮದ ಉಚ್ಚಾರ ಆದ ಕೂಡಲೇ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನುವಾಗ ಮನಸ್ಸು ಸೂಕ್ಷ್ಮವಾಗಿ ಏನಾಗಬೇಕು ಅಂದ್ರೆ ಆ ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಆ ಪರಮಾತ್ಮ ಸಚ್ಚಿದಾನಂದ ಭಾವದ ಜೊತೆ ತಾದಾತ್ಮ್ಯತೆಯನ್ನು ಹೊಂದಿವು ಅಂತಂದ್ರೆ ಅಥವಾ ಆ ಭಾವದಲ್ಲಿ ನಾವು ಇದ್ದು ಆ ನಾಮಸ್ಮರಣೆ ಮಾಡಿದ್ವಿ ಅಂತಂದ್ರೆ ಆ ಭಗವಂತ ನಾಮದ ಸ್ಪರ್ಶ ಏನಾಗ್ತದೆ ಅಂದ್ರೆ ಅಂತಃಕರಣಕ್ಕೆ ಆ ಭಾವದೊಳಗೆ ಆಗ್ತದೆ. ಅರ್ಥಾತ್ ಅದರೊಳಗಿಂದ ಏನಾಗ್ತದೆ ಅಂತಃಕರಣಕ್ಕೆ ಬಹಳ ಲಘುನ ತಾದಾತ್ಮ್ಯತೆ ಅನ್ನುವಂಥದ್ದು ಉಂಟಾಗ್ತದೆ. ಭಗವಂತನ ನಾಮದ ಉಚ್ಚಾರ ಆದ ಕೂಡಲೇ ನಮ್ಗೆ ಎದರದ ಜೊತೆ ಸಂಬಂಧ ಬರಬೇಕು ಅಂತಂದ್ರೆ ಆ ಸಚ್ಚಿದಾನಂದ ಪರಮಾತ್ಮ ಸ್ವರೂಪದ ಜೊತೆ ಸಂಬಂಧ ಅನ್ನುವಂಥದ್ದು ಬಂತು ಅಂದ್ರೆ ಅದರದ್ದು ಏನಾಗ್ತದೆ ಅಂದ್ರೆ ಅದರ ಖರೆ ಅನುಭವ ಅನ್ನುವಂಥದ್ದು ನಮಗೆ ಬರ್ತದೆ. ಆದ್ರಿಂದ ಏನು ಹೇಳಿದ್ರು ಅಂತಂದ್ರೆ ಸಗುಣ ಭಾವದಲ್ಲಿರ್ತಕ್ಕಂಥ ಪರಮಾತ್ಮನನ್ನ ಸಗುಣ ಭಾವದಲ್ಲಿರ್ತಕ್ಕಂಥ ಗಣಪತಿಯನ್ನು ಜ್ಞಾನೇಶ್ವರ ಮಹಾರಾಜರು ಏನಂತ ವರ್ಣನೆ ಮಾಡಲಿಕ್ಕತ್ತಾರ ಅಂತಂದ್ರೆ ಅದರೊಳಗಿನ ಮೂರು ಮಾತ್ರ ಅನ್ನುವಂಥವುಗಳು ಹೆಂಗವ ಅಂದ್ರೆ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣವನ್ನು ಪ್ರತಿಪಾದನೆ ಮಾಡ್ತಕ್ಕಂಥವುಗಳವ. ಮೊದಲೇದು ಅಕಾರ ಅನ್ನುವಂಥದ್ದು ಸ್ಥೂಲ ಭಾವದಲ್ಲಿ ಎದರ ರೂಪದೊಳಗೆ ವ್ಯಕ್ತ ಆಗಿದೆ ಅಂತಂದ್ರೆ ಚರಣಗಳ ರೂಪದಲ್ಲಿ ವ್ಯಕ್ತ ಆಗಿದೆ. ಚರಣ ಅನ್ನುವಂಥದ್ದು ಏನಂದ್ರೆ ದ್ವೈತದ ಸಂಕೇತವಾಗಿರ್ತಕ್ಕಂಥದ್ದು. ದ್ವೈತ ಇಲ್ಲದೆ ಏನಿಲ್ಲ ಅಂದ್ರೆ ಪರಮಾರ್ಥ ಇಲ್ಲ. ದ್ವೈತ ಇಲ್ಲದೆ ಪರಮಾರ್ಥದ ಪಾರಮಾರ್ಥಿಕಂ ಅದ್ವೈತಂ, ದ್ವೈತಂ ಭಜನ ಹೇತವೇ.
अर्थात ईदृश यदि स भक्ति स्यात् सात मुक्ति शताधिका पारमार्थिक मद्वैतम द्वैतम भजन हेतवे ईदृश यदि भक्ति स्यात् सात मुक्ति शताधिका। तुकाराम महाराज हेदरु अम्हा नाही अद्वैती समाधान तू भगवंतानी नी भक्त ऐसे करे अर्थात ऐनंद्रे अद्वैत भाव समाधान इल्ल अंत तिळ्कोंडे तात्पर्य एनु अंद्रे अद्वैत भाव तप्पु अंत तिळ्कोंडल्ल अदु महत्वदल्ल अंत तिळ्कोंडल्ल द्वैत बिट्टु नडेयंगिल्ल अंत ಯಾಕಂದ್ರೆ ನಾವು ಯಾವ ಸಗುಣ ಭಾವದೊಳಗೆ ಇದ್ದೀವೋ ಆ ಸಗುಣ ಭಾವದೊಳಗಿಂದ ನಾವು ಪರಮಾತ್ಮ ಕಡೆಗೆ ಹೋಗಬೇಕಾಗಿರೋದ್ರಿಂದ ಅರ್ಥಾರ್ಥ ಏನು ಅಂತಂದ್ರೆ ಈ ದ್ವೈತದ ಸಂಕೇತವಾಗಿ ಜ್ಞಾನೇಶ್ವರ ಮಹಾರಾಜರು ಏನಂದ್ರೆ ಅಕಾರ ಅನ್ನುವಂಥದ್ದು ಚರಣಯುಗಲವಾಗಿರ್ತಕ್ಕಂಥದ್ದು ಉಕಾರ ಅನ್ನುವಂಥದ್ದು ವಿಶಾಲವಾದ ಉದರ ಅಂತ ತಿಳ್ಕೊಂಡು ಹೇಳಿದ್ರು. ಯಾಕಂತಂದ್ರೆ ಸೂಕ್ಷ್ಮ ಜಗತ್ತು ಎಷ್ಟು ವ್ಯಾಪಕವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿ ಆಗುವುದಿಲ್ಲ. ಆದ್ದರಿಂದ ಉಕಾರ ಅಂತನ್ನುವಂಥದ್ದು ಹೊಟ್ಟಿ ಒಳಗೆ ಏನೇನದು ನಮ್ಗೆ ಅರ್ಥ ಆಗ್ತದೆ ಅಂದ್ರೆ ಖರೆ ಅಂದ್ರೆ ಹೇಳಬೇಕು ಅಂತಂದ್ರೆ ಯಾವ ಡಾಕ್ಟರ್ಗೂ ಇವತ್ತಿನ ತನಕ ನಮ್ಮ ಹೊಟ್ಟೆಗೆ ಏನಿಲ್ಲ ಅರ್ಥ ಆಗಿಲ್ಲ. ಉದಾಹರಣೆ ಹೇಳ್ತೀನಿ ನಾನು, ಯಾವ ಡಾಕ್ಟರ್ಗೂ ಏನಾಗಿಲ್ಲ ಅಂದ್ರೆ ಕುಟ್ಲಾಯಿ ಡಾಕ್ಟರ್ ಆಸ್ಪತ್ರೆ ತಮಚ ಪೂಟ ಕಾಯ ಹೇಗೆ ಕಳ್ಳೆಲ್ಲಿನ ಆಗಿ ಉದಾಹರಣೆ ಸಾಕು. ಮತ್ತೆ ಕಾಶಿ ಒಳಗೆ ವಿಶುದ್ಧಾನಂದ ಸರಸ್ವತಿ ಅಂತ ತಿಳ್ಕೊಂಡಿದ್ದಿಲ್ಲ ಗೋಪಿನಾಥ ಕವಿರಾಜ್ ಅವರ ಗುರು, ಅವರು ಒಂದ್ಸಲ ಹೇಳಿದ್ರು ನಾನು ಒಂದ್ಸಲ ಸಹಜವಾಗಿ ಮಾತಾಡ್ಕೋತ ಕೂತಾಗ ವಿಷಯ ಏನು ಹೊಂಟಿತ್ತು ಅಂದ್ರೆ ಪದ್ಮನಾಭ ಕಮಲನಾಭ ಅಂತ ತಿಳ್ಕೊಂಡೆಲ್ಲ ವಿಷಯ ಹೊಂಟಿತ್ತು. ಅವಾಗ ಅವ್ರ ಶಿಷ್ಯರು ಏನಂದ್ರು ಇದೆಲ್ಲ ಕಾಲ್ಪನಿಕ ಅಂತ ತಿಳ್ಕೊಂಡು ಹೇಳಿದ್ರು, ಇದೆಲ್ಲ ಕಲ್ಪನಾ ಇದು. ಅವಾಗ ಅವರಂದ್ರು ಹೆಂಗಂತೀರಿ ನೀವು ಕಲ್ಪನಾ ಅಂತ, ಕಲ್ಪನಾ ಅಂತ ಹೆಂಗಂತಿರೋದಕ್ಕೆ ನೀವು, ಅವರಂದ್ರು ನಾವು ನೋಡೇ ಇಲ್ಲ ಎಲ್ಲೆಲ್ಲೂ ನಾವು ಏನದು ಅಂದ್ರೆ ನಾಭಿ ಒಳಗಿಂದ ಕಮಲ್ ಹುಟ್ಟುತ್ತದೆ ಅನ್ನುವಂಥದ್ದನ್ನೇನದೇ ಖರೆ ಅಂತ ಅನಿಸ್ತೇನೆ ಅನಿಸ್ಲಿಕ್ಕೆ ಸಿಕ್ಕದೆ ಏನ್ರಿ. ನಾಭಿ ಒಳಗಿಂದ ಕಮಲ್ ಹುಟ್ಟುತ್ತದ ಅಂತ ತಿಳ್ಕೊಂಡಾಗ್ಲಿ ಅಥವಾ ಬಾಯಿಯೊಳಗೆ ಬ್ರಹ್ಮಾಂಡ ಕಾಣಿಸ್ತದ ಅಂತ ತಿಳ್ಕೊಂಡಾಗ್ಲಿ ಇವೆಲ್ಲ ಸುಮ್ಮನೆ ಕಲ್ಪನಾ ಅಲ್ಲೇ ಏನು ಅಂತ ತಿಳ್ಕೊಂಡಂದ್ರೆ ಅವರಂದ್ರು ಹಾ ನೋಡಿದ್ರೆ ಖರೆ ಅನಿಸ್ತದೆ ನಿಮಗೆ ಅಂತ ತುಂಬ ಜನ ಪಾಹಿಲ್ಲ ತುಂಬ ಖರೆ ವಾಟಿಲ್ ಕಾ ಇವನಲ್ಲಿ ಹೋಯ್ ಆಮೇಲೆ ಖರೆ ವಾಟಿಲ್ ತಂಟೆ ತೆ ಶಿಷ್ಯ ಬೋಲದ್ ಬಸ್ಲೆ ಹೋಗ್ತದೆ. ತೇ ಮಾಡಲೆ ಏ ಪದ್ಮನಾಭ ಕಮಲನಾಭ ಹೇ ಸಗಳೇ ಖೋಟೆ ಆಯ್ ಮಾಡಲೆ ಕಲ್ಪನಾ ಆಯ್ತು ಹೇಳಿ. ತೇ ಮಾಡಲೆ ತುಂಬ ಕಲ್ಪನಾ ಕಸೆ ಅಂತ ತಿಳಿ ಪಾಹಿಲೇಸ್ ನಾಯಿ ಅಣಿ ತೆ ಕಸೆ ಶಕ್ಯ ಆಯ್ ಮಾಡಲೆ ते नाभीतून कमल निर्माण होणे हे कसे शक्य आहे. ते म्हणाले की तुम्ही पाहिले तर खरे म्हणाल ना. हो म्हणाले. मग ते असे झोपलेले होते आडवे पडलेले आणि ते असे उभे असे उठून बसले आणि उठून बसून त्यांनी आपल्या नाभीवर असे हात फिरवले. हात फिरवल्याबरोबर तिथे खड्डा पडला. थोडे पडून एक 5 मिनिटात तिथून त्यातून एक देठ बाहेर आला म्हणजे कमलाचा म्हणजे कळी सहित ಒಂದು ಕಮಲದ ಮೊಗ್ಗೆ ಹೀಗೆ ಹೊರಗೆ ಬಂತು. ಹೊರಗೆ ಬಂದದ್ದನ್ನ ತೆವಡೆ ಉಂಚಿಗೆ ಇಷ್ಟೆತ್ತರ ಹೋದಂತನ ಮ್ಯಾಲೆ ಏನಾಯ್ತು ಅಂದ್ರೆ ಹಿಂಗೆ ಅರಳಿತು. ಹಿಂಗೆ ಅಲ್ಲಿದ ಕೂಡಲೇ 10 ನಿಮಿಷ ಒಂದು ಅಲ್ಲಿದ ಕೂಡಲೇ ಸುಗಂಧ ಅನ್ನುವಂಥದ್ದೆಲ್ಲ ಕರಿಗೂ ಹಾಳು. ಅದು ನೋಡಿ ಎಲ್ಲದಕ್ಕೂ ಆಶ್ಚರ್ಯ ಆಯ್ತು. ಮುಂದೊಂದು 5-10 ನಿಮಿಷಕ್ಕೆ ಅದು ಮತ್ತೆ ಹಿಂಗೆ ಇದು ಆದದ್ದನ್ನು ಒಳಗೆ ಹೋದ್ರು. ಆವಾಗ ಅವ್ರು ಏನಂದ್ರು ಈ ಕಾಯ್ ಮಾಡಾಲೆ ಪ್ರತ್ಯೇಕಾಂಚ ನಾಭಿಮದೆ ಅಸೆ ಹಜಾರೋ ಕ್ರಮಲ ಆಯ್ತು ಮಾಡಿ ಕಾಯ್ ಕಳ್ತೆ ತುಮಚೆ ಡಾಕ್ಟರ್ ಮಾಡಿ ಆ ಡಾಕ್ಟರ್ನ ಕಾಯ್ ಕಳ್ತೆ ಮಾಡಾಲೆ ಈ ಡಾಕ್ಟರ್ನ ಕಾಯ್ ಕಳ್ತೆ ಮಾಡಾಲೆ ते प्रत्येकांच्या ते नाभीमध्ये कमळ आहेत म्हणाले पण त्यांना जागृत करायची शक्ती आमच्यामध्ये नसल्यामुळे ते आम्हाला ते काय कळत नाही. तिथे कमळ आहेत हे कोणाला कळते विश्वास वाटण्यासारखे आणि कुठल्या तुम्ही याच्याने तुम्ही हे करून ते शस्त्रक्रिया करून ते कमळ काढू शकता. म्हणजे याचा अर्थ असा आहे की पोटात काय काय भरलेलं आहे हे आम्हाला कळत नाही. पट्टीवळग येणेन सूक्ष्मवागे तुमकोंडलनो भगवंत बहाळ अनुग्रह माने नम्याल ಮ್ಯಾಲೊಂದು ಈ ಚರ್ಮ ಏನು ಪಟ್ಟಲ್ಲ ಇಲ್ಲದೆ ಇದು ಮುಂಜಾನೆ ಎದ್ಕೊಳ್ಳೋ ಒಂದು ತೊಳ್ಕೊಂಡು ಒಳಗೆ ಹಾಕೊಂಡು ಒಂದು ಅರಿವಿ ಗಿರಿವಿ ಕಟ್ಕೊಳ್ಳೋ ಪದ್ಧತಿ ಇದ್ದಿದ್ರೆ ಫಜೀತೆ ಆಗ ಒಬ್ಬರಿಗೊಬ್ರು ಮಾರಿ ನೋಡ್ತಿದ್ದಿಲ್ಲ ಅವೆಲ್ಲ ಸೈ ಹೋಗ್ತಿದ್ದೆ ಎಲ್ಲ ಕಡೆ. ಇನ್ನೂ ದೇವ್ರು ಏನು ಮಾಡೋಣ ಅವರೆಲ್ಲ ಒಳಗೆ ಹಾಕಿ ಮ್ಯಾಲೊಂದು ಚಂದ ಅನ್ನೋದು ಏನೋ ಬಿಳಿ ಚರ್ಮ ಹಾಕಿದ್ದ ಅಂದ್ರೆ ಅಷ್ಟೇ ಅಭಿಮಾನ ಗೊತ್ತಿಲ್ಲ. ನಾವು ಬೆಳಗಿದ್ದು ನಾವು ಬೆಳಗಿದ್ದು ಒಳಗೆ ಏನದ ನೋಡಿದೆ ತಾತ್ಪರ್ಯ ಏನು ಅಂದ್ರೆ ಒಳಗೆ ಅರ್ಥಾರ್ಥ ಏನು ಅಂತಂದ್ರೆ ಅಕಾರ ಚರಣ ಯುಗಲ ಉಕಾರ ಉದರ ವಿಷಾದ. ಉದರ ಅಂದ್ರೆ ಬರೀ ಹಟ್ಟಿ ಅಷ್ಟೇ ತಗೋಬಾರದು. ಉದರ ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಬಂತು. ಉದರ ವಿಶಾಲ ಅಂತಂದ್ರೆ ನೀವು ಪೂರ್ತಿ ಒಡೆ ಸ್ನೇಹಿ ಆಯ್ತು ಸಗಳತೆ ಹೇ ಸಬಂಧ ಹೇ ಸಿಸ್ಟಮ್ ಜೇ ಆಯ್ನ ಹೇ ಸಬಂಧ ಸಿಸ್ಟಮ್ ಕಾಂಪ್ಯೂಟರ್ ಸಿಸ್ಟಮ್ ಇದ್ದಂಗಿದು ಅಂತ. ತಾತ್ಪರ್ಯ ಏನು ಅಂತಂದ್ರೆ ಉಕಾರ ಅಂತಕ್ಕಂಥದ್ದು ಏನದನು ಚರಣ ವಿಶಾಲ ಅಂತ ತಿಳ್ಕೊಂಡು ಅಕಾರ ಅನ್ನುವಂಥದ್ದು ಚರಣ ಇದು ಅಂತ ತಿಳ್ಕೊಂಡು ಉಕಾರ ಅನ್ನುವಂಥದ್ದು ಉದರ ವಿಶಾಲವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದರದ್ದು ಎಲ್ಲದರದ್ದು ರಿಮೋಟ್ ಕಂಟ್ರೋಲ್ ಎಲ್ಲದಂದ್ರೆ ಇಲ್ಲಿದ. ಅರ್ಥಾರ್ಥ ಏನು ಅಂತಂದ್ರೆ ಮಕಾರ ಅನ್ನುವಂಥದ್ದು ಏನು ಅಂದ್ರೆ ಮಸ್ತಕಾಕಾರವಾಗಿರ್ತಕ್ಕಂಥದ್ದು. ಗಣಪತಿಯ ಮಸ್ತಕದೊಳಗನ ಎಲ್ಲ ಗಣಪತಿಯ ಮರಮ ಇರೋದು ಅಂತ ಗಣಪತಿ ಅಂತ ತಿಳ್ಕೊಂಡು ಯಾವಾಗ ಅರ್ಥಾತ್ ಏನಾಯ್ತು ಅಂದ್ರೆ ಪಾರ್ವತಿ ಸ್ನಾನ ಮಾಡ್ಲಿಕ್ಕೆ ಹತ್ತಿದ್ಲು. ಆ ಸ್ನಾನ ಮಾಡ್ಲಿಕ್ಕೆ ಹತ್ತಾಗ ಮತ್ತೆ ಬಡಕ್ ಅವಾಗ ಬಾತ್ರೂಮ್ ಇದ್ದಿದ್ರು ಕಾಣಿಸ್ತದೆ ಬಹುಶಃ ಒಂದು ಬಾತ್ರೂಮ್ ಸ್ನಾನ ಮಾಡ್ಲಿಕ್ಕೆ ಹತ್ತಾಳೆ ಹಿಮಾಲಯದೊಳಗೆ ಅಲ್ಲಿ ಎಲ್ಲಿ ಬಾತ್ರೂಮ್ ಇದ್ದೆ ಗುಡ್ಡೆ ಬಾತ್ರೂಮ್ ಏನಾದ್ರು ಈ ಪಾರ್ವತಿ ಈಗ ಬಾದುಲ ಸ್ನಾನ ಕರತ ಸ್ನಾನ ಮಾಡ್ಲಿಕ್ಕೆ ಹತ್ತಾಗ
ಆಕೆ ಮತ್ತೆ ಭಡಕ್ನ ಶಿವ ಬಂದಗಿಂದಾನು ಅನ್ನೋ ಭಯ, ಮತ್ತೆ ಯಾರು ಬಂದಗಿಂದಾರು ಅಂತ ತಿಳ್ಕೊಂಡು ಆಕೆಗೆ ಯಾರನ್ನೋ ಒಬ್ಬರನ್ನ ಅಲ್ಲಿ ಕಾಯ್ದು ಕಿಡಬೇಕಾಗಿತ್ತು ಅಂತ. ಅವಾಗ ಯಾರು ಇದ್ದಿದ್ದಿಲ್ಲ ಅಲ್ಲಿ, ಆಕೆ ಬಡ ಬಡ ಮೈ ಮ್ಯಾಲಿನ ಮಣ್ಣು ತೆಗೆದ್ ಒಂದು ಎಷ್ಟರ ಮಣ್ಣು ಇರ್ಬೋದು ಅಂತ ಎಲ್ಲ ಹಿಂಗೆ ಮೈ ತಿಕ್ಕೊಂಡು ಕೂಡ ಒಂದಿಷ್ಟು ಮಣ್ಣು ಮಾಡಿತು ಅಂತ. ಆ ಮಣ್ಣಿಂದ ಏನು ಮಾಡಿದ್ದು ಅಂದರೆ ಒಂದು ಮೂರ್ತಿ ಮಾಡಿದ್ದು, ಅರ್ಥಾತ್ ಆ ಮಣ್ಣಿಂದ ಒಂದು ಮೂರ್ತಿ ಮಾಡಿ ಅಲ್ಲಿ ಏನು ಮಾಡಿದ್ದು ಕೂಡಿಸಿದ್ರು. ಅಷ್ಟೊತ್ತಿಗೆ ಶಿವ ಬಂದ, ಶಿವ ಬಂದ ಕೂಡಲೇ ಬಡ ಬಡ ಶಿವ ಒಳಗೆ ಹೊಂಟು ಕೂಡಲೇ ಅಥವಾ ಹೊಂಟು ಕೂಡಲೇ ಅಂತ ಹೋಗ್ಬಾರ್ದು, ಮುಂದೆ ಹೋಗ್ಬೇಡ ಕೂಡಲೇ. ಅವ್ನು ಆಶ್ಚರ್ಯ, ಶಿವ ಆಶ್ಚರ್ಯ ನಿಜ ಅದು ಅವ್ರು ಚೋಟಿದ್ದ ಅಲ್ಲಿ ನೋಡಿದ್ರೆ ಒಳಗೆ ಹೋಗ್ಬೇಡ ಅಂತ. ಕೂಡಲೇ ನಾ ಪಾರ್ವತಿ ಒಳಗೆ ಸ್ನಾನ ಮಾಡಿಸಿಟ್ಟವ, ನಮ್ಮನಿಂದ ಕೂಡ್ಸಾಳ, ನೀ ಒಳಗೆ ಹೋಗ್ಬೇಡ ಕೂಡಲೇ. ಸಿಟ್ಟು ಬಂದು ತೊಗೊಂಡು ಶಿವ ಮೂರ್ಖ ಅತಿ ಅಲ್ಲ ಎಲ್ಲಿ ಹೇಳ್ತಿ, ನಾ ನನ್ನ ಹೆಂಡತಿ ನಾ ಹೋಗ್ಬಾರ್ದು ಒಳಗೆ ಸರಿ ಅದು ಅಂದ ಕೂಡಲೇ ಅವು ಯುದ್ಧ ಆತು. ಯುದ್ಧ ಆದ ಕೂಡಲೇ ಶಿವ ತ್ರಿಶೂಲ್ ತೊಗೊಂಡು ಅವ್ನು ರೊಂಡ ಕತ್ತರು ತೊಗೊಂಡ್ಬಿಟ್ಟ. ಅಷ್ಟೊತ್ತಿಗೆ ಪಾರ್ವತಿ ಸ್ನಾನ ಮುಗೀತು, ಇಷ್ಟೆಲ್ಲ ಆಗುದನಾಗ ಸ್ನಾನ ಮುಗಿತು. ಬಂದು ಹಳ್ಳಿ ಕತ್ಬಿಟ್ರು, ಎಂಥ ಚಂದಿತ್ತು, ಎಂಥ ಮಾಡಿತ್ತು, ನೀವಳೆ ಮಾಡಿಟ್ಟಿದ್ನ ಅಂತ ಹಳ್ಳಿ ಕತ್ತು ಕೂಡಲೇ ಶಿವಗೂ ಸಹಿತ ಇದು ಅಸಮಾಧಾನ ಅನ್ನಿಸ್ತು. ಅರ್ಥ ಇಷ್ಟು ದಿನ ಅದ್ರ ಬಗ್ಗೆ ಇದು ಅದಂದಾಗ ಏನು ಕಾಳಜಿ ಮಾಡಬೇಡ ಅಂತ ತಿಳ್ಕೊಂಡು ಶಿವ ತ್ರಿಶೂಲ್ ಒಗೆದು ಎತ್ತಲಾಗಿ ಯಾವುದು ಯಾವ ಪ್ರಾಣಿ ಉತ್ತರಕ್ಕೆ ಮಾರಿ ಮಾರಿ ಮಲ್ಕೊಂಡಿದ್ರು ಅದು ರುಂಡ ತೊಗೊಂಡ್ಬಾ ಅಂತ ಹೇಳಿ. ಉತ್ತರಕ್ಕೆ ಮಾರಿ ಮಾರಿ ಮಲ್ಕೊಂಡಿದ್ದು ಯಾವ ಪ್ರಾಣಿ ಅದನ್ನು ಆ ಪ್ರಾಣಿ ರುಂಡ ತೊಗೊಂಡು ನಾನೇನಿದೆ ಉತ್ತರ ತಲೆ ಮಾಡಿ ಮಲ್ಕೊಂಡಿತ್ತು ಬ್ರಾಹ್ಮಣ. ಆ ತ್ರಿಶೂಲ್ ಏನು ಮಾಡ್ತು ಅದು ರುಂಡ ತೊಗೊಂಡು ಬಂದು ಆ ಇದ್ರ ಮ್ಯಾಲೆ ಇಟ್ಟು, ಅರ್ಥಾತ್ ಏನಂದ್ರೆ ಆ ಮೂರ್ತಿ ಮ್ಯಾಲೆ ಇಟ್ಟು ಅವಾಗ ಅವ್ರು ಏನಾಯ್ತು ಅಂದ್ರೆ ಗಣಪತಿ ಗಣಪತಿ ಅಂತ ತಿಳ್ಕೊಂಡು ಆತು. ಅರ್ಥಾತ್ ತಾತ್ಪರ್ಯ ಏನು ಅಂತಂದ್ರೆ ಹಿಂಗೆ ಏನದ ಅಂತಂದ್ರೆ ಒಂದು ಸಾಣದೊಂದು ಕೆಳಗೆ ಆಕಾರ, ಮ್ಯಾಲೊಂದು ಇಂಥದ್ದೊಂದು ಏನು ಅಂದ್ರೆ ಮಸ್ತಕ. ಆದ್ದರಿಂದ ಮಹಾಮಂಡಲ ಮಸ್ತಕಾಕಾರಿ, ಮಕಾರ ಮಹಾಮಂಡಲ ಮಸ್ತಕಾಕಾರಿ, ಇಂಥದ್ದೇನದ ಅಂದ್ರೆ ಗಣಪತಿ ಅದ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜ ಬಿಟ್ಟ. ಹೇ ತಿನ್ಹಿ ಏಕ ವಟಲೆ ತೇಥ ಶಬ್ದ ಬ್ರಹ್ಮ ಕವಳಲೆ ತೇಮಿಯಾ ಶ್ರೀ ಗುರು ಕೃಪಾ ನಮಿಲೆ ಆದಿವೀಜ ಶ್ರೀರಾಮ. ಅರ್ಥಾತ್ ಏನಾತು ಅಂತ ತಿಳ್ಕೊಂಡು ಕೇಳಿದ್ರೆ, ಯಾ ತಿನ್ನಿ ಮಾತ್ರ ಏಕತ್ರ ಝಾಲ ಮಂಡೆ ಸಂಪೂರ್ಣ ವೇದ ಕವಟಾಳಾದಾತು. ಯಾ ಮೂಲ ಬೀಜ ರೂಪಿ ಓಂಕಾರ ರೂಪ ಗಣಪತಿ ಲಾಮಿ ಗುರುಕೃಪೇನೆ ನಮಸ್ಕಾರ ಕತ್ತು. ಅರ್ಥಾತ್ ಈ ಮೂರು ಮಾತ್ರದೊಳಗಿಂದನ ಸಂಪೂರ್ಣವಾಗಿರ್ತಕ್ಕಂಥ ವೇದ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ಪ್ರಕಟವಾಗಿದೆ. ಮೂರು ಮಾತ್ರ ಏನು ಮಾಡ್ಯಾವಂದ್ರೆ ಸಮಗ್ರವಾಗಿರ್ತಕ್ಕಂಥ ವೇದವನ್ನು ವ್ಯಾಪಿಸಿರ್ತಕ್ಕಂಥವುಗಳು, ವೇದಗಳನ್ನು ವೇದಗಳ ಸಂಕೇತ ರೂಪದಲ್ಲಿರ್ತಕ್ಕಂಥವಳು, ಸಂಪೂರ್ಣವಾಗಿರ್ತಕ್ಕಂಥ ವೇದಗಳ ಸಂಕೇತ ಎದುರೊಳಗದ ಅಂತಂದ್ರೆ ಈ ಮೂರು ಮಾತ್ರದಲ್ಲಿರ್ತಕ್ಕಂಥದ್ದು. ಅರ್ಥಾತ್ ಗಣಪತಿಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ದೇಹ ಏನದನು ಈ ಓಂಕಾರ ಸ್ವರೂಪವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಯಾವ ಗಣಪತಿಯ ಶರೀರವನ್ನು ಜ್ಞಾನೇಶ್ವರ ಮಹಾರಾಜರು ಏನು ಮಂತು ವಿಚಾರ ಮಾಡಿದ್ರು ಅಂದ್ರೆ ಏನು ಯಾವ ಭಾವದೊಳಗೆ ಹೇಳಿದ್ರು ಅಂದ್ರೆ ಅಶೇಷ ಬ್ರಹ್ಮ. ಅರ್ಥಾರ್ಥ ಏನಂದ್ರೆ ವರ್ಣವಪು ವಿಶೇಷ, ಅರ್ಥಾರ್ಥ ಈ ವರ್ಣಗಳ ರೂಪದಲ್ಲಿರ್ತಕ್ಕಂಥದ್ದು, ವೇದಗಳ ರೂಪದಲ್ಲಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಏನು ಹೇಳಿದ್ರು. ಆ ಎಲ್ಲ ವೇದ ಅನ್ನುವಂಥದ್ದು ಓಂಕಾರದಲ್ಲೇ ಏನಾಗಿರ್ತಕ್ಕಂಥದ್ದು ಅಂತಂದ್ರೆ ಸಮಾವಿಷ್ಟ ಆಗಿರ್ತಕ್ಕಂಥದ್ದು, ಓಂಕಾರಮಯವಾಗಿರ್ತಕ್ಕ ಓಂಕಾರದಲ್ಲಿ ಓಂಕಾರ ಅನ್ನುವಂಥದ್ದು ವೇದಮಯವಾಗಿರ್ತಕ್ಕಂಥದ್ದು, ವೇದದಿಂದ ತುಂಬಿಕೊಂಡಿರ್ತಕ್ಕಂಥದ್ದು ಅನ್ನುವಂಥ ಭಾವದಿಂದ ಹೇಳ್ತಾ ಇದೆ. ಅಂಥ ಒಂದು ಶಬ್ದ ಬ್ರಹ್ಮ ಅಂತ ತಿಳ್ಕೊಂಡು ಏನದನು ಅಕ್ಷರ ಬ್ರಹ್ಮನ್ರಿ ಶಬ್ದ ಬ್ರಹ್ಮನ್ರಿ, ಇಂಥ ಒಂದು ಅಕ್ಷರ ಬ್ರಹ್ಮ ಶಬ್ದ ಬ್ರಹ್ಮ ಸ್ವರೂಪ ಖಂ ಬ್ರಹ್ಮ ಅಂತ ತಿಳ್ಕೊಂಡು ಹೇಳಿದ್ರು. ಯಾಕಂದ್ರೆ ಆ ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಮೊದಲನೇ ಆವಿಷ್ಕಾರ ಎದುರದಾತು ಅಂದ್ರೆ ಆಕಾಶದಾತು. ಆಕಾಶದ ಗುಣ ಯಾವುದು ಅಂದ್ರೆ ಶಬ್ದ. ಆದ್ದರಿಂದ ಏನು ಅಂದ್ರೆ ಆಕಾಶ ಅನ್ನುವಂಥದ್ದು ಬ್ರಹ್ಮ ಅಂತ ತಿಳ್ಕೊಡ್ರಿ. ಆಕಾಶ ಅನ್ನುವಂಥ ಬ್ರಹ್ಮದೊಳಗಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಏನೊಂದು ಅಕ್ಷರ ಬ್ರಹ್ಮ ಅಂತ ತಿಳ್ಕೊಡ್ರಿ. ಅಥವಾ ಅದೇನು ಅಂದ್ರೆ ಶಬ್ದ ಬ್ರಹ್ಮ ಅನ್ನುವಂಥದ್ದು ಏನದನು, ಅಂಥ ಶಬ್ದ ಬ್ರಹ್ಮವನ್ನ ಓಂಕಾರ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಗಣಪತಿಯನ್ನ ನಾನೇನು ಮಾಡ್ತೀನಿ ಅಂತಂದ್ರೆ ನಮಸ್ಕಾರ ಮಾಡ್ತೀನಿ. ಜ್ಞಾನೇಶ್ವರ ಮಹಾರಾಜರು ಎಂಥ ಒಂದು ವಿನಯ ಅನ್ನುವಂಥದ್ದಾಗಲಿ ಅಥವಾ ಒಂದು ಏನು ಅಂತಂದ್ರೆ ಅತ್ಯಂತ ನಮ್ರತ ಅನ್ನುವಂಥದ್ದು ವ್ಯಕ್ತ ಆಗ್ತದೆ ಅಂತಂದ್ರೆ ಅಂಥ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುವುದಕ್ಕೂ ಸಹಿತ ಏನು ಬೇಕು ಅಂದರೆ ಗುರುಕೃಪಾ ಬೇಕು. ಅರ್ಥಾತ್ ಸದ್ಗುರುಗಳ ಕೃಪೆಯಿಂದನೇ ನಾನು ಆ ಪರಮಾತ್ಮನನ್ನು ಈ ಭಾವದಲ್ಲಿ ನೋಡಲಿಕ್ಕೆ ಶಕ್ಯ ಆಯಿತು. ಭಗವಂತನ ದರ್ಶನ ಹೆಂಗೆ ಆಗಬೇಕು ಅನ್ನೋದು ಗುರುಕೃಪಾ ಬೇಕು ಅಂತ. ಭಗವಂತನ ದರ್ಶನ ಕಸೇ ವಾಯ್ಲಪ್ಪ ಇದೆ, ಎಲ್ಲ ಗುರುಕೃಪಾಪ ಇದೆ. ಭಗವಂತಾಚೆ ಕಸೇ ದರ್ಶನ ವಾಯ್ಲಪ್ಪ, ಭಗವಂತನ ದರ್ಶನ ಹೆಂಗೆ ಆದ್ರಿಂದನೇ ಏನಾಗ್ತದೆ ಅಂದ್ರೆ ಭಗವಂತನ ಯಥಾರ್ಥವಾಗಿರ್ತಕ್ಕಂಥ ದರ್ಶನ ಆಗಬೇಕಾದ್ರೆ ಖರೇ ಅಂದ್ರೂ ಗುರುಕೃಪಾ ಬೇಕು. ಇಲ್ಲದೆ ಇದ್ರೆ ಏನಾಗ್ತದೆ ಅಂದ್ರೆ ವಿಪರೀತ ಭಾವದೊಳಗೆ ನಾವು ಭಗವಂತನ ದರ್ಶನ ಮಾಡ್ತಿರ್ತೀವಿ. ಭಗವಂತನ ದರ್ಶನ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಅದು ಸದ್ಗುರುಗಳ ಕೃಪಾ ಇದ್ರೆ ಮಾತ್ರ ಭಗವಂತನ ದರ್ಶನ ಅಂದ್ರೆ ಏನು, ಭಗವಂತನ ದರ್ಶನ ಆಗೋದಂದ್ರೆ ಏನಾಗ್ತದೆ ಅನ್ನುವಂಥದ್ದು. ಜ್ಞಾನೇಶ್ವರ ಮಹಾರಾಜರು 9,000 ಓವಿ ಬರೆದು ಕೊನೆಗೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಆತ್ಮಜ್ಞಾನೇ ಪಾವೇಲ ಸಮಾಧಾನ ಅಂತ ಹೇಳಿ. ಅಂದ್ರೆ ಏನಾದಂಗ
अर्थात अखंड समाधान अंद्रन निजवायु परमात्म स्वरूप दर्शन अंत अंत अखंड समाधान अवंथदेन सद्गुर कृपा इंद प्राप्त आगे शक्य नावेन तकबिड़ती अंतर्र सद्गुर कृपा आतु अंतर्र नम हुड पास आगन सद्गुर कृपा आतु अंतर्र रात्रि हतद इवेल गुरु दर्शन लक्षण ऐन रही कृपयन ना ಕೃಪಾದ ಕಲ್ಪನಾ ಮಾಡೋದ್ರ ಲಕ್ಷಣ ಏನು ಮಹಾರಾಜರ ಕೃಪಾದಿಂದ ನಮ್ಮ ಮನೆ ಪೂರ್ಣ ಆತ್ರಿ ಏನು ಅದಕ್ಕೂ ಸಂಬಂಧ ಏನದು ಅರ್ಥಾತ್ ಏನು ಮಹಾರಾಜರ ಕೃಪಾಕ್ಕೂ ನಿಮ್ಮ ಮನೆ ಪೂರ್ಣ ಆಗೋದಕ್ಕೂ ಸಂಬಂಧ ಏನದು ಅರ್ಥಾತ್ ಖರೆ ಮಹಾರಾಜರ ಕೃಪಾ ಎಂದ್ರೆ ಏನು ಅಂತಂದ್ರೆ ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರಲ್ಲ ಖರೆ ಸದ್ಗುರುಗಳ ಕೃಪಾ ಆಗೋದು ಅಂತಂದ್ರೆ ವೈರಾಗ್ಯ ಪ್ರಾಪ್ತ ಆಗೋದು ವೈರಾಗ್ಯದಂತ ಭಾಗ್ಯ ಇಲ್ಲ ಅಂತ ಹೇಳಿದ್ರು ಮುಂದಾಲೆ 18ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ ಏನಾಗ್ತದಂದ್ರೆ ಚಿತ್ತ ಶುದ್ಧಿ ಆತು ಅಂತಂದ್ರೆ ವೈರಾಗ್ಯ ಸದ್ಗುರುಗಳ ಕೃಪಾ ಆಗ್ತದ ಕೃಪಾ ಆತು ಅಂದ್ರೆ ಏನಾಗ್ತದಂದ್ರೆ ವೈರಾಗ್ಯ ಪ್ರಾಪ್ತ ಆಗ್ತದ ವೈರಾಗ್ಯ ಅನ್ನುವಂಥದ್ದನ್ನು ಏನಂತ ಹೇಳಿದ್ರು ಅಂದ್ರೆ ಮೋಕ್ಷದ ಮಹಾದ್ವಾರ ಅಂತ ತಿಳ್ಕೊಂಡು ಹೇಳಿದ್ರು ವೈರಾಗ್ಯ ಅಂದ್ರೆ ಏನು ಅಂದ್ರೆ ಮೋಕ್ಷದ ಮಹಾದ್ವಾರ ವಲ್ ಅನ್ಸೋದು ಗುರು ಕೃಪಾ ನನಗೆ ಏನೇನು ಬೇಡ ಅಂತ ಅನ್ಸೋದು ಸದ್ಗುರುಗಳ ಕೃಪಾ ಬೇಕು ಅನ್ಸೋದು ನಮ್ಮ ಕೃಪಾ ನಮ್ಮ ಸ್ವಂತದ ಕೃಪಾ ಅದು ಇದಿಲ್ಲ ಅದು ಬೇಕು ಇದು ಬೇಕು ಅನ್ಸೋದು ಏನದನ್ನು ಅದು ನಮ್ಮ ಬುದ್ಧಿಯ ಕೃಪ ನಮ್ಮ ಬುದ್ಧಿ ನಮ್ಮನ್ನು ಅಡ್ಡ ಮಾರ್ಗ ತಗೊಂಡು ಹೊಂಟದ ಅನ್ನುವಂಥ ಇರ್ಕೋವಲ್ಲ ತಾತ್ಪರ್ಯ ಏನು ಅಂತಂದ್ರೆ ನಾನು ಕೇವಲ ಸದ್ಗುರುಗಳ ಅನುಗ್ರಹದಿಂದ ಸದ್ಗುರುಗಳ ಕೃಪೆಯಿಂದ ಆ ಗಣಪತಿಯನ್ನು ಈ ಭಾವದಲ್ಲಿ ನಾನು ಏನು ಮಾಡಿದೆ ಅಂದರೆ ನಮಸ್ಕಾರ ಮಾಡಿದೆ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಇಂಥ ಒಂದು ಭಾವಗಳ ಗಣಪತಿಯ ದರ್ಶನ ಜ್ಞಾನದ ಭಾವದಲ್ಲಿ ಗಣಪತಿ ದರ್ಶನ ಆಗುವುದೇನು ಸಾಮಾನ್ಯ ಏನ್ರಿ ಅರ್ಥಾತ್ ಗಣಪತಿಯನ್ನು ಆ ಸಚ್ಚಿದಾನಂದ ಭಾವದಲ್ಲಿ ಅಥವಾ ಜ್ಞಾನ ಸ್ವರೂಪದಲ್ಲಿ ಆ ಗಣಪತಿಯನ್ನು ನೋಡಿ ನಾನು ಆ ಗಣಪತಿಗೆ ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ತೇಮಿಯ ಶ್ರೀ ಗುರು ಕೃಪಾ ನಮಿಲೆ ಆದಿಬೀದ ಆ ಓಂಕಾರಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಆ ಗಣಪತಿ ಹೆಂಗದ ಅಂದ್ರೆ ಓಂಕಾರ ಸ್ವರೂಪವಾಗಿರ್ತಕ್ಕಂಥದ್ದು ಆದಿಬೀಜ ಸ್ವರೂಪವಾಗಿರ್ತಕ್ಕಂಥದ್ದು ಸಮಗ್ರವಾಗಿರ್ತಕ್ಕಂಥ ಗಣಪತಿ ಓಂಕಾರ ಸ್ವರೂಪವಾಗಿರ್ತಕ್ಕಂಥದ್ದು ಹೆಂಗಂದ್ರೆ ಅಕಾರ ಚರಣಯುಗಲ ಉಕಾರ ಉದರ ವಿಶಾಲ ಮಕಾರ ಮಹಾಮಂಡಲ ಮಸ್ತಕಾಕಾರ ಅಂತ ಅನ್ನೋದ್ರಿಂದ ಜ್ಞಾನೇಶ್ವರ ಮಹಾರಾಜ ಏನಂದ್ರು ಅಂದ್ರೆ ಆ ಗಣಪತಿ ಅನ್ನುವಂಥದ್ದು ಏನಂದ್ರೆ ಓಂಕಾರ ಸ್ವರೂಪವಾಗಿರ್ತಕ್ಕಂಥ ಗಣಪತಿ ಬೆಲ್ಸರೆಯವರು ಬಾಬಾ ಅವ್ರಿಗೆ ಬರ್ದಿದ್ದಾರೆ ಅದ್ರೊಳಗೆ ಏನು ಅಂತಂದ್ರೆ ಆನಂದ ಸಾಧನದಲ್ಲಿ ಬರ್ದಿದ್ದಾರಲ್ಲ ಷಡ್ಭುಜವಾಗಿರ್ತಕ್ಕಂಥ ಗಣಪತಿ ದರ್ಶನ ಆತು ಅಂತ ತಿಳ್ಕೊಂಡು ಆ ಷಡ್ಭುಜ ಗಣಪತಿಯನ್ನು ಯಾವ ಭಾವದೊಳಗೆ ಜ್ಞಾನೇಶ್ವರ ಮಹಾರಾಜರು ಚಿಂತನೆ ಮಾಡಿಕತ್ತಾರೆ ಅಂದ್ರೆ ಓಂಕಾರದ ಭಾವದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಚಿಂತನೆ ಮಾಡ್ತಾ ಇದ್ದಾರೆ ಆದ್ರಿಂದ ಆ ಪ್ರಕಾರವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಓಂಕಾರ ಸ್ವರೂಪಿಯಾಗಿರ್ತಕ್ಕಂಥ ಗಣಪತಿಗೆ ನಾನೇನ್ ಮಾಡ್ತೀನಿ ಅಂದ್ರೆ ಕೇವಲ ಸದ್ಗುರುಗಳ ಅನುಗ್ರಹದಿಂದ ನನಗೆ ಅದೇನು ಅಂದ್ರೆ ಆದಿ ಬೀಜ ಸ್ವರೂಪವಾಗಿರ್ತಕ್ಕಂಥ ಗಣಪತಿಯ ಒಂದೇನು ದಿವ್ಯವಾಗಿರ್ತಕ್ಕಂಥ ಭಾವನೆ ಅಂತಃಕರಣದೊಳಗೆ ಪ್ರಗಟ ಆಗಿದನು ಅರ್ಥಾತ್ ಆ ಗಣಪತಿಯನ್ನು ನಾನು ಈ ಭಾವದೊಳಗೆ ನೋಡಿ ನಮಸ್ಕಾರ ಮಾಡಲಿಕ್ಕೆ ಹತ್ತಿರೋದೇನದಂದ್ರೆ ಕೇವಲ ಸದ್ಗುರುಗಳ ಒಂದು ಅನುಗ್ರಹದಿಂದ ನನಗೆ ಯಥಾರ್ಥವಾಗಿರ್ತಕ್ಕಂಥ ಭಾವದಲ್ಲಿ ಆ ಗಣಪತಿಯ ದರ್ಶನಾತು ನಾನು ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಜ್ಞಾನೇಶ್ವರ ಮಹಾರಾಜರು ಈಗ ಏನು ಮಾಡ್ಲಿಕ್ಕೆ ಹತ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಗಣಪತಿ ಅನ್ನುವಂಥದ್ದು ಏನಂದ್ರೆ ಜ್ಞಾನ ಸ್ವರೂಪವಾಗಿರ್ತಕ್ಕಂಥದ್ದು ಆದ್ರೆ ಆ ಜ್ಞಾನ ಅನ್ನುವಂಥದ್ದು ವ್ಯಕ್ತ ಆಗಬೇಕಾದ ಜ್ಞಾನದ ಒಂದು ಇದು ಏನು ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಜ್ಞಾನದ ಜೊತೆಗೆ ಏನಿರ್ತಂದ್ರೆ ಅರ್ಥ ಇರ್ತದೆ ಅರ್ಥ ಇಲ್ಲ ಜ್ಞಾನ ಇಲ್ಲ ಯಾವ ಜ್ಞಾನಕ್ಕೆ ಅರ್ಥ ಇಲ್ಲೋ ಅದು ಜ್ಞಾನ ಅಲ್ಲ ಯಾವ ಜ್ಞಾನಕ್ಕೆ ಏನಿಲ್ಲ ಅಂದ್ರೆ ಭಾವ ಇಲ್ಲೋ ತಾತ್ಪರ್ಯ ಇಲ್ಲೋ ಅರ್ಥ ಇಲ್ಲೋ ಅನುಭವ ಇಲ್ಲೋ ಅದೇನಿಲ್ಲ ಅಂತಂದ್ರೆ ಜ್ಞಾನ ಅಲ್ಲ ಅಂತ ತಿಳ್ಕೊಂಡು ಅರ್ಥ ಜ್ಞಾನಕ್ಕೆ ಏನಿರಬೇಕು ಅಂದ್ರೆ ಅರ್ಥ ಇರಬೇಕು ಆದ್ದರಿಂದ ರಮಣ ಮಹರ್ಷಿಗಳು ಆ ಕಾವ್ಯಕಂಠ ಗಣಪತಿ ಮುನಿಗಳಿಗೆ ಹೇಳಿದಲ್ಲ ನಾ ಏನು ಹೇಳಲಿಕ್ಕೆ ಹತ್ತೀನೋ ಹಂಗೆ ಉಪನಿಷತ್ನಲ್ಲಿ ಅದೇ ಇಲ್ಲಿ ನೋಡು ಅಂತ ಹೇಳಿದ್ರು ಮೀ ಜಸೆ ಸಾಂತು ಆಯ್ ಮಲ ಜಸ ಅನುಭವ ಆಲೇಲ ಆಯ್ತು ಸೇ ಉಪನಿಷತ್ ಮೇಲೆ ಆಯ್ಕೆ ನೀ ಬಗ ಅರ್ಥಾತ್ ಅದಕ್ಕೆ ಅರ್ಥದನೋ ಇಲ್ಲೋ ಅಂತ ನಮ್ಮ ಅನುಭವಕ್ಕೆ ಅರ್ಥ ಇಲ್ಲದೆ ಇದ್ರೆ ಏನು ಉಪಯೋಗ ಏನಾದ್ರು ಅರ್ಥಾತ್ ಏನು ಅಂತಂದ್ರೆ ಆ ಜ್ಞಾನ ಅನ್ನುವಂಥದ್ದು ಹೆಂಗದ ಅಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅರ್ಥದ ಹೊರತಾಗಿ ಜ್ಞಾನ ಇಲ್ಲ ಜ್ಞಾನಕ್ಕೆ ಅರ್ಥ ಅನ್ನುವಂಥದ್ದು ಬೇಕು ಅರ್ಥ ಅನ್ನುವಂಥದ್ದು ಏನಾಗ್ತದೆ ಅಂತಂದ್ರೆ ಅರ್ಥ ಅನ್ನುವಂಥದ್ದು ವ್ಯಕ್ತ ಆಗ್ತದೆ ಯಾವುಗಳ ಮೂಲಕವಾಗಿ ವ್ಯಕ್ತ ಆಗ್ತದೆ ಅಂದ್ರೆ ಶಬ್ದಗಳ ಮೂಲಕವಾಗಿ ವ್ಯಕ್ತ ಆಗ್ತದೆ ಆದ್ರೆ ಆ ಶಬ್ದಗಳ ಮೂಲಕವಾಗಿ ವ್ಯಕ್ತ ಆಗ್ಬೇಕಾದ್ರೆ ಅದಕ್ಕೆ ಎದುರು ಸಹಾಯ ಬೇಕಾಗ್ತದ್ರೆ ವಾಣಿಯ ಸಹಾಯ ಬೇಕಾಗ್ತದೆ ವಾಣಿ ಸಹಾಯದಿಂದ ಶಬ್ದ ಉಚ್ಚಾರ ಆಗ್ಲಿಕ್ಕೆ ಶಕ್ಯ ಇಲ್ಲ ಆದ್ರಿಂದ ಜ್ಞಾನೇಶ್ವರ ಮಹಾರಾಜರಿಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆ ಅಂಥ ಒಂದು ವಾಣಿಯ ಆಶ್ರಯ ಬೇಕಾಗಿದೆ ಯಾವ ಜ್ಞಾನವನ್ನು ಅವರು ಅರ್ಥಮಯ ಅರ್ಥದ ಭಾವದೊಳಗೆ ಜ್ಞಾನಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟು ಆ ಅರ್ಥವನ್ನು ಶಬ್ದಗಳ ಮೂಲಕವಾಗಿ ಅರ್ಥಾತ್ ಮುಮುಕ್ಷುಗಳ ಮುಂದೆ ಇಡೋದಕ್ಕಾಗಿ ಎದುರ ಒಂದು ಅನುಗ್ರಹ ಬೇಕಾಗಿದೆ ಎದುರ ಆಶೀರ್ವಾದ ಆಗಬೇಕಾಗಿದೆ ಅಂದ್ರೆ ವಾಣಿಯ ಆಶೀರ್ವಾದ ಆಗಬೇಕಾಗಿದೆ ಆದ್ದರಿಂದ ವಾಣಿ ಅನ್ನುವಂಥದ್ದು ಹೆಂಗದ ಅಂದ್ರೆ ಶಕ್ತಿ ಸ್ವರೂಪವಾಗಿರ್ತಕ್ಕಂಥದ್ದು ಗಣಪತಿದನ ಶಕ್ತಿ ಅದು
ಅರ್ಥಾತ್ ಜ್ಞಾನದನ ಶಕ್ತಿ, ಆ ಜ್ಞಾನದ ಒಂದು ಶಕ್ತಿ ಸ್ವರೂಪವಾಗಿರ್ತಕ್ಕಂಥದ್ದು. ಅದು ಯಾವ ಭಾವದೊಳಗೆ ವ್ಯಕ್ತ ಆಗ್ತಕ್ಕಂಥದ್ದು ಅಂದರೆ ವಾಣಿಯ ಭಾವದೊಳಗೆ ವ್ಯಕ್ತ ಆಗ್ತಕ್ಕಂಥದ್ದು ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಅದಕ್ಕೆ ಏನಂತಾರೆ ಅಂದರೆ ಶಾರದಾ ಅಂತ ತಿಳ್ಕೊಂಡು ಹೇಳಿದರು. ಅರ್ಥಾತ್ ಸರಸ್ವತಿ ಅಂತ ತಿಳ್ಕೊಂಡು, ಸರಸ್ವತಿ ಅಂದರೆ ಏನು ಅಂತಂದ್ರೆ ಜ್ಞಾನವನ್ನು ವ್ಯಕ್ತ ಮಾಡ್ತಕ್ಕಂಥ ಮಾಧ್ಯಮ ಇದ್ದಂಗದು. ಶಾರದಾ ಅಂದರೆ ಏನು ಅಂದರೆ ವಾಣಿ ಸ್ವರೂಪವಾಗಿರ್ತಕ್ಕಂಥದ್ದು, ಶಕ್ತಿ ಸ್ವರೂಪವಾಗಿರ್ತಕ್ಕಂಥದ್ದು. ಜ್ಞಾನ ಅನ್ನುವಂಥದ್ದು ಸಾಮರ್ಥ್ಯವಂತವಾಗಿರುವುದರಿಂದಾಗಿ ಶಕ್ತಿ ಎಂದು ಏನಾಗಲಿಕ್ಕೆ ಶಕ್ತಿ ಇಲ್ಲ ಅಂದರೆ ಸುಮ್ಮನೆ ಕೂಡ್ಲಿಕ್ಕೆ ಶಕ್ತಿ ಇಲ್ಲ. ಏನಾದರೂ ಒಂದು ಅನುಭವ ಬಂತು ಅಂದರೆ ಹೇಳಬೇಕು, ಸಮಾಧಾನ ಆಗುತ್ತೆ ನಮ್ಮದು. ಯಾವುದಾದ್ರೂ ಕಾಯ್ತರಿ ಅನುಭವ ಅಲ್ಲ ಮನೆ ಸಾಗಿತ್ಲೇಶವಾಗಿ ಸಮಾಧಾನ ಹೋಗ್ತೀನಿ. ತೆ ಸತ್ಪುರುಷಕ ಸೇನ ತನ್ನಾ ಸುದ ಆಪ್ಲ ಆನಂದ ವ್ಯಕ್ತ ಕೇಳ್ಯಾ ಶಿವಾಯ್ ತನ್ನ ಚೈನ್ ಪಡತ್ತೆ ತನ್ನ ಸಮಾಧಾನ ಹೋಗ್ತೀನಿ. ಅರ್ಥಾರ್ಥ ಹೆಂಗೋ ಹಂಗೆ ಏನದಂದ್ರೆ ಶಕ್ತಿ ಸುಮ್ಮನೆ ಕೂಡ್ಲಿಕ್ಕೆ ಶಕ್ತಿ ಇಲ್ಲ. ಶಕ್ತಿ ಅನ್ನುವಂಥದ್ದು ಹರಿದಾಡುವುದನ್ನ ಅದು ಶಕ್ತಿ ಕೆಲಸ ಏನು, ಅದು ಹರಿದಾಡುವ ಅದ್ರ ಕೆಲಸ, ವ್ಯಕ್ತ ಆಗೋದು ಅದ್ರ ಕೆಲಸ. ಹೆಂಗೋ ಹಂಗೆ ಇರೋದ ಅಂತ ತಿಳ್ಕೊಂಡು ಕೇಳಿದ್ರೆ ನಾಲೆಜ್ ಈಸ್ ಪವರ್ ಅಂತ ಹೇಳಿದ್ರು. ಜ್ಞಾನ ಅನ್ನುವಂಥದ್ದು ಶಕ್ತಿ ಸ್ವರೂಪವಾಗಿರ್ತದೆ. ಅರ್ಥಾತ್ ಏನಿಲ್ಲ, ನಾವು ಅಶಕ್ತಿ ಯಾಕಿದ್ದೀವಿ ಅಂದ್ರೆ ಜ್ಞಾನನೇ ಇಲ್ಲ ನಮ್ಮಲ್ಲಿ. ದೌರ್ಬಲ್ಯ ಏನದ ಅಂದ್ರೆ ಜ್ಞಾನದ ದೌರ್ಬಲ್ಯ ಇರೋದ್ರಿಂದನೇ ನಾವೇನು ಮಾಡ್ಬೇಕು, ನಮ್ಮಲ್ಲಿ ಏನಿಲ್ಲ ಅಂದ್ರೆ ಸಾಮರ್ಥ್ಯ ಇಲ್ಲ. ಜ್ಞಾನಿಯಲ್ಲಿ ಎಂಥ ಸಾಮರ್ಥ್ಯ ಇರ್ತದೆ ಅಂತಂದ್ರೆ ಅರ್ಥಾತ್ ಜಗತ್ತನ್ನು ಮೇಲೆ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕಡೆ ಎಲ್ಲೋ ಒಂದು ಜಗತ್ತಿನ ಮೂಳ್ಯಾ ಕೂತ್ಕೊಂಡು ಇಡೀ ಜಗತ್ತೊಳಗಾಡಿಸುವ ಸಾಮರ್ಥ್ಯ ಯಾರಲ್ಲಿರ್ತದೆ ಅಂದ್ರೆ ಜ್ಞಾನಿಗಳಲ್ಲಿರ್ತದೆ. ಜ್ಞಾನಿ ಏನು ಮಾಡ್ಲಿಕ್ಕೆ ಶಕ್ಯದ ಅಂತ ಆದ್ರಿಂದನೇ ಕ್ರಾಂತಿಯಲ್ಲಿ ಎರಡು ಪ್ರಕಾರ ಕ್ರಾಂತಿ ಅಂತ ಹೇಳ್ತಾರೆ. ಒಂದು ಕ್ರಾಂತಿ ಅಂತಹದ್ದು ಅಂದ್ರೆ ಸತ್ತಾತ್ಮಕವಾಗಿರ್ತಕ್ಕಂಥ ಕ್ರಾಂತಿ, ಎರಡನೇ ಕ್ರಾಂತಿ ಅಂತಹದ್ದು ಅಂದ್ರೆ ವೈಚಾರಿಕ ಕ್ರಾಂತಿ ಅಂತ. ಒಂದು ಖಡ್ಗ ಹಿಡ್ಕೊಂಡು ಮಾಡ್ತಕ್ಕಂಥ ಕ್ರಾಂತಿ, ಇನ್ನೊಂದು ಲೇಖನಿ ಹಿಡ್ಕೊಂಡು ಮಾಡ್ತಕ್ಕಂಥ ಕ್ರಾಂತಿ. ಅದು ಖರೆ ಇವತ್ತಿನ ತನಕ ಪ್ರಪಂಚದೊಳಗೆ ಯಶಸ್ವಿ ಯಾವಾಗ್ಯಾವ ಅಂತಂದ್ರೆ ವೈಚಾರಿಕ ಕ್ರಾಂತಿ ಯಶಸ್ವಿ ಆಗ್ಯಾವ. ಸತ್ತಾತ್ಮ ಕ್ರಾಂತಿ ಏನವ ಅವ್ರ ಅಧಿಕಾರಿಗಳ ತನಕ ಕ್ರಾಂತಿ ಆದವು. ಯಾವನೋ ಒಬ್ಬ ಕಲೆಕ್ಟರ್ ಬರ್ತಾನ, ಆ ಪಲ್ಲೆದ ಬುಟ್ಟಿ ಎಲ್ಲ ತೆಗೀರಿ ಅಂತಾನೆ. ಮತ್ತೊಬ್ಬ ಕಲೆಕ್ಟರ್ ಬರ್ತಾನ, ಸುಮ್ಮನೆ ಕೂಡ್ತಾನೆ. ಏನಾದ್ರು ಮತ್ತೆ ಅವನು ಇರು ತನಕ ಅಷ್ಟು ಪಲ್ಲೆದ ಬುಟ್ಟಿ ತೆಗಿತಾರೆ, ಮತ್ತೆ ಅವ್ನು ಹೋದ ಕೂಡಲೇ ಮತ್ತೆ ಪಲ್ಲೆದ ಬುಟ್ಟಿ ಅಲ್ಲೇ ಹೆಚ್ಕೊಂಡು ಕೂಡ್ತಾರೆ. ಇವೇನು ಸತ್ತಾತ್ಮ ಕ್ರಾಂತಿ. ಒಬ್ಬ ಮಂತ್ರಿ ಬರ್ತಾನೆ, ಎಲ್ಲ ಹುಡುಗರಿಗೆ ಏನೋ ಪುಸ್ತಕ ಕೊಡ್ರಿ ಅಂತ, ಇನ್ನೊಬ್ಬ ಮಂತ್ರಿ ಅದು ಬೇಡ ಅದು ಕ್ಯಾನ್ಸಲ್ ಮಾಡ್ರಿ ಅಂತ. ಏನು ಅರ್ಥ ಅವೇನು ಅಂದ್ರೆ ಸತ್ತಾತ್ಮಕವಾಗಿರ್ತಕ್ಕಂಥ ಕ್ರಾಂತಿಗಳೇನವನು ಇವು ಅಷ್ಟು ಪೂರ್ತಿಯಾಗ ಇರ್ತವೆ. ಎಷ್ಟು ಖಡಕ್ ಇರ್ಕೋವಲ್ಲ ಅವ್ನು ಇರೋ ತನಕ ಮಂದಿರು ಅಂತ ಇರ್ತಾರೆ. ಅವ್ನು ಹೋದ್ಬೇಕು ಮತ್ತೆ ನಡೀತ ತಗೋ ಅಂತ. ಅವ್ ಇರೋ ತನಕ ಕುಡ್ದಾಡ್ತಾನೆ, ಮಾಡೋಲ್ಲ ಕ್ಯಾಶ್ ಮಾಡ್ತಾ ಹೋದ್ಬೇಕು ಮತ್ತೆ ಅವ್ರದ್ದು ಹೆಂಗದಾಗಿ ನಡೆದು ನಾಲ್ಕು ಸುಮ್ ಕೊಡ್ರಿ ಮತ್ತೇನು ಮಾಡ್ತಿರ್ಲಿಲ್ಲ ಸರ್ ಮಂದಿರು ಇಷ್ಟು ವಿಚಿತ್ರ ಬರೋಬ್ಬರಿ ತಿಳ್ಕೊಂಡಿರ್ತಾರೆ ಬರುವ ತಾತ್ಪರ್ಯ ಏನು ಅಂತ. ಹಂಗ ಭಾಳ ಬಂದಿರ್ತಾರ ತಿಳ್ತಿಲ್ಲ ಅವ್ರು ಹೋದ್ಬೇಕು ಕಲರ್ ಹೋಗ್ತೀವಲ್ಲ ಅವ್ರ ಹೆಂಗಲ್ಲ ಆಗಿರ್ತಾರೆ. ಹೋಗುದಾರಿ ಕಾಯ್ತು ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ವಾಣಿ ಏನು ಸಾಮಾನ್ಯ ಸಾಮರ್ಥ್ಯ ಉಳ್ಳದ್ರೆ ಏನ್ರಿ, ಒಂದು ಮಾತಾಡಿದ್ರೆ ಜಗತ್ತೊಳಗೆ ಹೋಗುದು ಅಂಥದ್ದು. ಅಲ್ಲಿ ಕುತ್ಕೊಂಡು ಅವ್ರು ದಿಲ್ಲಿ ಒಳಗೆ ಕುತ್ಕೊಂಡು ಒಂದೇನಾದ್ರು ಮಾತಾಡಿದ್ರು ಅಂತಂದ್ರೆ ಇಡೀ ಭಾರತ ತುಂಬ ಎಲ್ಲ ಜಗತ್ತಿನ ತುಂಬ ಅಲ್ಲೋಳ ಕಲ್ಲೋಳ ಆಗಿ ಹೋಗು. ಏನಕ್ಕೇನಾದ್ರೆ ಮಾತಾಡಿದ್ರೆ ನಡೀತದೆ ಏನ್ರಿ? ಆ ದಿಲ್ಲಿ ಒಳಗೆ ಕುತ್ಕೊಂಡು ಏನಕ್ಕೇನಾದ್ರೆ ಮಾತಾಡಿ ಒಂದು 100 ದಿನ ಹಿಡಿದಿರ್ತಾರೆ ನೋಡಿದ್ರಿಲ್ಲ ಮೈಕ್ ಅವನು ಅವ್ರ ಮುಂದೆ ಅವ್ರ ಮೈಕ್ ಕಾಣಿಸೋದು ಅಷ್ಟು ಮೈಕ್ ಹಿಡಿದ್ರು. ಅವ್ರ ಶಬ್ದಕ್ಕೆ ಎಷ್ಟು ಮಹತ್ವ. ಅದಕ್ಕೆ ಒಂದ್ಸಲ ಏನಾಯ್ತು ಅಂತಂದ್ರೆ ಹಲ್ಲಿಗೆ ನಾಲಿಗೆ ಜಗಳ ಆಗ್ತದೆ. ದಾತಣಿ ಜೀವ ಅಂತಂದ್ರೆ ಭಾಂಡನ್ ಹಲೆ ಹಲ್ಲಿಗೆ ನಾಲಿಗೆ ಜಗಳ. ಅವಾಗ ನಾಲಿಗೆನ ಹಲ್ಲು ಏನಂದು ಸುಮ್ಮನೆ ಕೂಡು ಒಂದು ಮೆತ್ತಗಿದ್ದೀವಿ ಎಲ್ಲೆಲ್ಲ ನಾವು 32 ಮಂದಿ ಇದ್ದೀವಿ, ಖಡಕಿದ್ದೀವಿ, ಚೂಪಿದ್ದೀವಿ, ಕಟ್ಟ ಕಡ್ದೀವಿ ಅಂತ ತುಂಡಾಗಿ ಹೋಗಿದ್ದೀವಿ ಸುಮ್ಮನೆ ಕೂಡು. ನಾಲ್ಗಂತೂ ಖರೆ ಅಲ್ಲ, ನಾನು ಮೆತ್ತಗಿದ್ದೀನಿ, ಇದು ಇದ್ದೀನಿ ಖರೆ, ನೀವೆಲ್ಲ ಸಾಕಷ್ಟು ಪ್ರಬಲಿದ್ದೀರಿ, ಬಲಿಷ್ಠ ಇದ್ದೀರಿ, ಆದ್ರೆ ನೀವು ಸ್ವಲ್ಪ ಸಾವಧಾನ ಇದ್ದೆ. ಏನು ಮಾಡ್ತೀನಿ ಎದುರಿಗಿನ ಮನುಷ್ಯಾಗ ಅನ್ನಬಾರ್ದು ಯಾರು ಶಬ್ದ ಅಂದ್ರೆ 32 ಮಂದಿ ಹೊರಗೆ ಹೋಗ್ತಾರೆ, ಯಾರು ಕೊಟ್ಟ ಅಂತಾರೆ 30 ಸಮೋರ್ಚ ಮಾನ್ಸಾರ ದೋಲ್ ಕನಕೋತೆ ಶಬ್ದ ಮೀ ಮೀ ಬೋರ್ಲೆ ತುಂಬ 32 ಬಾಹಿರ್ದಾವಲಾಗ ತುಮಿ ಗಬ್ಬಸ. ವಾಣಿ ಸಾಮರ್ಥ್ಯ, ವಾಣಿ ಸಾಮರ್ಥ್ಯ ಎಂಥದ್ದದ ಅಂತಂದ್ರೆ ಅರ್ಥಾತ್ ಜ್ಞಾನಿಗಳು ಅವತ್ತೇನು ಅಂದ್ರು ಅದು ಇವತ್ತಿನ ತನಕನು ಎಷ್ಟನೇ ನೋಡಿ. ಜ್ಞಾನೇಶ್ವರ ಮಹಾರಾಜ 700 ವರ್ಷದ ಹಿಂದೆ ಎಲ್ಲೋ ಒಂದು ನೇವಾಸ ಅನ್ನುವಂಥ ಊರಾಗ ಒಂದು ಕಂಬ ಕೂತು ಹೇಳಿದ್ರೇನು, ಆ ವಾಣಿ ಇವತ್ತಿನ ತನಕ ಲಕ್ಷ ಲಕ್ಷ ಗಟ್ಟಲೆ ಜನರು ಆ ವಾಣಿಯನ್ನು ಇವತ್ತಿಗೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪಾರಾಯಣ ಮಾಡ್ತಾರೇನು, ಚಿಂತನೆ ಮಾಡ್ತಾರೇನು. ವಾಣಿಯ ಸಾಮರ್ಥ್ಯ ಇದು ಪ್ರಗಟ ಆಗದ ಹೆಂಗೆ ಶಕ್ಯ ಅದ ಅಂತ. ಈ ವಾಣಿ ಒಂದು ವೇಳೆ ಅವಾಗ ಪ್ರಗಟ ಆಗಿರದೆ ಇದ್ರೆ ಅರ್ಥಾತ್ ನಮಗೆ ಇದು ಉಪಯೋಗ ಏನಾಗಲಿಕ್ಕೆ ಶಕ್ಯ. ಆದ್ರಿಂದ ಜ್ಞಾನ ಅನ್ನುವಂಥದ್ದಕ್ಕೊಂದು ಮಾಧ್ಯಮ ಬೇಕು.
ಯಾವುದೋ ಒಂದು ಮಾಧ್ಯಮದೊಳಗಿಂದ ಧ್ಯಾನ ಅನ್ನುವಂಥದ್ದು ಏನು ಪ್ರಗಟ ಆಗ್ತದನು ಅದಕ್ಕೆ ಏನಂತಾರಂದ್ರೆ ವಾಣಿ ವಾಣಿ ಅಂತ ತಿಳ್ಕೊಂಡು ಹೆಸರು. ಇದು ಅತ್ಯಂತ ಸಾಮರ್ಥ್ಯವಂತವಾಗಿರ್ತಕ್ಕಂಥದ್ದು. ವಾಣಿಗಳು ಬಹಳ ಸಾಮರ್ಥ್ಯ, ವಿಪರೀತ ಸಾಮರ್ಥ್ಯವೂ ಬಹಳ ಅದರೊಳಗೆ. ಅನುಕೂಲ ಸಾಮರ್ಥ್ಯ ಹೆಂಗದನು ಹಂಗೆ ವಿಪರೀತ ಸಾಮರ್ಥ್ಯ. ಗೋವಿಂದ ಬೂ ಆಗಿದ್ದಿಲ್ಲ ಏನು ಗೋಂದಾವಲಿಯವರು ಮಹಾರಾಜರು ಏನಂದ್ರು ಎಲ್ಲ ಗಾಢವಾದ ಸನ್ಯಾಸಿ ಉಂಟಾಗತ್ತಲ್ಲ. ನಮ್ಮ ಊರಾಗ ಒಬ್ರು ಇದ್ರು, ಅವ್ರು ಏನು ಚಲೋ ಅಂದದ್ದು ಒಂದು ಆಗ್ತದಿಲ್ಲ, ಕೆಟ್ಟ ಅಂದ್ರೂ ತಕ್ಷಣ ಹಾಗೆ ಬಿಡುದನ. ಹಂಗೆ ಕೆಲವೊಂದು ವಾಣಿ ಏನಿರ್ತದ ಹಿಂಗೆ ವಿಪರೀತ ಇರ್ತದೆ. ಅದು ಕೆಟ್ಟ ಅಂದದ್ದು ಇಷ್ಟು ಲಘುನ ಕೆಲಸ ಕೊಡ್ತಾವಲ್ಲ. ಆದ್ರಿಂದ ಏನಿದೆ ತಮೋಗುಣಿ ಶಕ್ತಿ ಅನ್ನುವಂಥದ್ದು ಬಹಳ ಪ್ರಭಾವಿ ಇರ್ತದೆ. ಸತ್ವಗುಣಿ ಶಕ್ತಿಗಿಂತಲೂ ತಮೋಗುಣಿ ಶಕ್ತಿ ಪ್ರಭಾವ ಹೆಚ್ಚು ಇರ್ತದೆ. ಇರ್ಕೊಳ್ತ ತಾತ್ಪರ್ಯ ಏನು ಅಂದ್ರೆ ವಾಣಿಯ ಸಾಮರ್ಥ್ಯ ಅನ್ನುವಂಥದ್ದು. ಆದ್ರಿಂದ ವಾಕ್ ಸಿದ್ಧಿ ಅನ್ನುವಂಥದ್ರ ಮೇಲೆ, ವಾಕ್ ಸಿದ್ಧಿ ಅನ್ನುವಂಥದ್ದು ಏನು ಸಾಮಾನ್ಯ ಶಕ್ತಿ ಏನ್ರಿ, ವಾ ಬಾಯೊಳಗಿಂದ ಮಾತು ಬಂತು ಅಂದ್ರೆ ಅದು ಖರೆ ಆಗು ಆಗಲಿ ಕತ್ತಿವು ಅಂತಂದ್ರೆ ವಾಣಿಯ ವಿಲಕ್ಷಣವಾಗಿರ್ತಕ್ಕಂತಹ ಸಾಮರ್ಥ್ಯ ವ್ಯಕ್ತ ಆಗ್ತದೆ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಜ್ಞಾನ ಬೇಕಾಗಿದೆ ಒಟ್ಟು ಜ್ಞಾನವನ್ನು ಜ್ಞಾನದ ಅವ್ರಿಗೇನು ಅಂದ್ರೆ ಪರಮಾತ್ಮ ಸ್ವರೂಪದೊಳಗಿಂದ ಏನ್ ಮಾಡ್ಬೇಕಾಗಿದ್ರೆ ಜ್ಞಾನದ ಒಂದು ಜ್ಞಾನಕ್ಕನ ನಮಸ್ಕಾರ ಮಾಡಬೇಕಾಗಿದೆ, ಜ್ಞಾನದ ಸಾಧನೆಗಳಿಗೆ ನಮಸ್ಕಾರ ಮಾಡಬೇಕು. ಜ್ಞಾನೇಶ್ವರ ಮಹಾರಾಜರಿಗೆ ಏನಂದ್ರೆ ಈ ಯಾವ ಕಾರ್ಯ ಮಾಡ್ಲಿಕ್ಕೆ ಹತ್ತಿವಿ ಅದ್ರ ಸಾಧನೆಗೆ ನಮಸ್ಕಾರ ಮಾಡೋದಿಲ್ಲ. ನಾವು ಈ ಬಿಲ್ಡಿಂಗ್ ಕಟ್ಕೊಂಡೆ ಆ ಗುಂಡು ತ್ಯಾಪಿ ಅದನ್ನು ಮಟ್ಲಿಗೆ ಅದಕ್ಕೆ ಪೂಜಾ ಮಾಡೋದನ್ನು ನಮಸ್ಕಾರ ಮಾಡ್ತೀವಿ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರಿಗೆ ಏನು ಹೇಳಬೇಕಾಗಿರೋ ಅಧ್ಯಾತ್ಮ ಶಾಸ್ತ್ರವನ್ನು ಹೇಳಬೇಕಾಗಿರೋದ್ರಿಂದ, ಆತ್ಮಜ್ಞಾನವನ್ನು ಹೇಳಬೇಕಾಗಿರೋದ್ರಿಂದ, ಜ್ಞಾನಕ್ಕೆ ಏನು ಸಾಧನೆಗಳವನು ಆ ಜ್ಞಾನ ಸಾಧನೆಗಳಿಗೇನೆ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ಬೇಕಾಗಿದ್ರೆ ನಮಸ್ಕಾರ ಮಾಡಬೇಕಾಗಿದೆ. ಆದ್ರಿಂದ ಜ್ಞಾನ ಸಾಧನೆಗಳಿಗೆ ನಮಸ್ಕಾರ ಮಾಡೋದ್ರ ಜೊತೆಗೆ ಮಾಡೋ ಉದ್ದೇಶದಿಂದ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ತಾರೆ, ಮುಂಚೆ ಆ ಪರಮಾತ್ಮ ಸ್ವರೂಪಕ್ಕೆ ನಮಸ್ಕಾರ ಮಾಡಿದರು. ಯಾವುದರ ಮೂಲಕವಾಗಿ, ಯಾವ ಜ್ಞಾನದ ಮೂಲಕವಾಗಿ ನಮ್ಗೆ ಏನು ಪಡ್ಕೋಬೇಕಾಗಿದೆ ಅಂದ್ರೆ ಪರಮಾತ್ಮನನ್ನು ಪಡ್ಕೋಬೇಕಾಗಿದನು. ಮುಂಚೆ ಆ ಪರಮಾತ್ಮ ಸ್ವರೂಪವನ್ನು ಜ್ಞಾನದ ಭಾವದಲ್ಲೇ ಜ್ಞಾನೇಶ್ವರ ಮಹಾರಾಜರು ಏನು ಮಾಡಿದ್ರು ಅಂದ್ರೆ ನಮಸ್ಕಾರ ಮಾಡಿದರು. ಆಮೇಲೆ ಎರಡನೇ ನಮಸ್ಕಾರ ಎದಕ್ಕೆ ಮಾಡಿದ್ರು ಅಂದ್ರೆ ಆ ಪರಮಾತ್ಮ ಸ್ವರೂಪ ಜ್ಞಾನದ ಭಾವದೊಳಗೆ ವ್ಯಕ್ತ ಆಗಬೇಕಾದ್ರೆ ಅದರ ಪ್ರಥಮ ಆವಿಷ್ಕಾರ ಯಾವುದು ಓಂಕಾರದನೋ ಅದಕ್ಕೆ ನಮಸ್ಕಾರ ಮಾಡಿದ್ರು. ಆಮೇಲೆ ಮೂರನೇ ನಮಸ್ಕಾರ ಎದಕ್ಕೆ ಮಾಡ್ಲಿಕ್ಕೆ ಹತ್ತಾರ ಅಂತಂದ್ರೆ ಆ ಜ್ಞಾನ ಅನ್ನುವಂಥದ್ದು ಪ್ರಪಂಚದೊಳಗೆ ಪ್ರಕಟ ಆಗಬೇಕಾದ್ರೆ ಅದು ಮೊದಲು ಯಾವ ಭಾವದೊಳಗೆ ಪ್ರಕಟ ಆಗ್ತದೆ ಅನ್ನುವಂಥದ್ರಿಂದ ಮೊದಲು ಜ್ಞಾನೇಶ್ವರ ಮಹಾರಾಜರು ಏನು ಮಾಡಿದ್ರು ಅಂದ್ರೆ ವೇದಗಳಿಗೆ ನಮಸ್ಕಾರ ಮಾಡಿದ್ರು, ಶ್ರುತಿಗಳಿಗೆ. ಆಮೇಲೆ ಆ ಶ್ರುತಿ ಅನ್ನುವಂಥದ್ದು ಪುನಃ ಮನುಷ್ಯನ ಬುದ್ಧಿಯ ಸಾಮರ್ಥ್ಯದಿಂದ ಯಾವ ಭಾವದೊಳಗೆ ಪ್ರಕಟ ಆಗ್ತದೆ ಅಂದ್ರೆ ಸ್ಮೃತಿಗಳ ರೂಪದಲ್ಲಿ ಪ್ರಕಟ ಆಗ್ತದೆ. ಆದ್ರಿಂದ ಸ್ಮೃತಿಗೆ ಪ್ರಜ್ಞಾವಂತರ ಮೂಲಕವಾಗಿ ಅದೇನಾಗ್ತದೆ ಅಂದ್ರೆ ಸ್ಮೃತಿ ಆಗು. ಆದ್ರಿಂದ ಸ್ಮೃತಿಗೆ ನಮಸ್ಕಾರ. ಜ್ಞಾನದ ಒಂದು ಇವೇನೋ ಒಂದು ಡೈಮೆನ್ಷನ್, ಜ್ಞಾನದ ಆಯಾಮಗಳು ಬೇರೆ 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 ಏನು ಅಂದ್ರೆ ಜ್ಞಾನ ಅನ್ನುವಂಥ ಕೆಳಗೆ ಬಂದಾಗ ಯಾವ ಭಾವವನ್ನು ಹೊಂತೀವಿ ಅನ್ನುವಂಥದ್ರ ಮೂಲಕವಾಗಿ ಇಲ್ಲಿಂದ ಅಲ್ಲಿ ತನಕ ಇರತಕ್ಕಂಥ ಜ್ಞಾನಕ್ಕೂ ಸಹಿತ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದೇ ಸ್ಮೃತಿ ಅನ್ನುವಂಥದ್ರೊಳಗಿಂದ ಏನು ನಿರ್ಮಾಣ ಆದವು ಅಂದ್ರೆ 18 ಪುರಾಣಗಳು ನಿರ್ಮಾಣ ಆದವು ಅಂತ ತಿಳ್ಕೊಂಡು ಅದನ್ನು ಕಲ್ಪನಾ ಮಾಡಿ ಜ್ಞಾನೇಶ್ವರ ಮಹಾರಾಜರಿಗೆ ಆ ಗಣಪತಿಯ ವಿಗ್ರಹವನ್ನು ಜ್ಞಾನದಿಂದ ತುಂಬಿ ಬಿಡಬೇಕಾಗಿದೆ. ಅರ್ಥಾತ್ ಆ ಗಣಪತಿಯ ವಿಗ್ರಹ ಅನ್ನುವಂಥದ್ದು ಜ್ಞಾನಮಯದ ಅನ್ನುವಂಥ ಭಾವದೊಳಗೆ. ಆದ್ದರಿಂದ 18 ಪುರಾಣಗಳು ಅಂತಂದ್ರೆ ಏನು ಅಂತಂದ್ರೆ ಅರ್ಥಾತ್ ಆ ಗಣಪತಿಯ ಮೈಮ್ಯಾಗಿರ್ತಕ್ಕಂಥ ಆಭರಣಗಳು ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಏನು ಮಾಡಿದ್ರು ಅಂತಂದ್ರೆ ಅದಕ್ಕೆ ನಮಸ್ಕಾರ ಮಾಡಿದರು. ಆಮೇಲೆ ಸುಂದರವಾಗಿರ್ತಕ್ಕಂಥ ಪದಬಂಧ ಅನ್ನುವಂಥದ್ದಾಗಲಿ, ನಾಗರಿಕವಾಗಿರ್ತಕ್ಕಂಥ ಪದಬಂಧಗಳು, ಅಂಥ ಇಂಥ ಪದಬಂಧ ಅಲ್ಲ, ಅಶ್ಲೀಲ ಅವಾಚ್ಯವಾಗಿರ್ತಕ್ಕಂಥವುಗಳಲ್ಲ, ಗ್ರಾಮ್ಯವಾಗಿರ್ತಕ್ಕಂಥವುಗಳಲ್ಲ, ಸುಸಂಸ್ಕೃತವಾಗಿರ್ತಕ್ಕಂಥ ಅರ್ಥಾತ್ ಏನು ಭಾಷಾ ಹೆಂಗಿರಬೇಕು ಅಂದ್ರೆ ಸುಸಂಸ್ಕೃತ ಇರಬೇಕು, ಪರಿಷ್ಕೃತ ಭಾಷಾ ಅಂತ ಹೆಸರು. ಪರಿಷ್ಕೃತ ಭಾಷಾದಲ್ಲಿ ನಮಗೆ ಏನು ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಸ್ವಾಭಾವಿಕವಾಗಿ ಪರಿಷ್ಕೃತ ಭಾಷಾದಲ್ಲಿ ಸುಸಂಸ್ಕೃತ ಭಾಷಾದಲ್ಲಿ ಮಾತಾಡುವುದು ಏನು ತೋರಿಸ್ತದೆ ಅಂದ್ರೆ ಸಂಸ್ಕೃತಿಯನ್ನು ತೋರಿಸ್ತದೆ. ಸಂಸ್ಕೃತಿ ಅನ್ನುವಂಥದ್ದು ಸುಸಂಸ್ಕೃತವಾಗಿರ್ತಕ್ಕಂಥ, ಅದಕ್ಕೆ ನಾಗರಿಕರು ಅಂತ ತಿಳ್ಕೊಂಡು ಹೇಳಿದರು. ನಾಗರಿಕರು ಇದರ ಅರ್ಥ ಏನು ಅಂತಂದ್ರೆ ಸುಸಂಸ್ಕೃತರಾಗಿರ್ತಕ್ಕಂಥವ್ರು ಅಂತ ತಿಳ್ಕೊಂಡು ಅರ್ಥ. ಆದ್ದರಿಂದ ನಾಗರಿಕವಾಗಿರ್ತಕ್ಕಂಥ ಶಬ್ದಗಳ ಒಂದು ಜೋಡಣೆ ಏನದನು, ಅರ್ಥಾತ್ ಅದರದ್ದು ಒಂದು ವೈಶಿಷ್ಟ್ಯ ಏನದನು, ಅದರೊಳಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬಣ್ಣ, ಸುಂದರವಾಗಿರ್ತಕ್ಕಂಥ ಒಂದೇನು ಅಂದ್ರೆ ಕುಸುರಿನ ಕೆಲಸ, ಇವೆಲ್ಲ ಏನು ಅಂದ್ರೆ ಗಣಪತಿಯ ಮೈಮ್ಯಾಲಿರ್ತಕ್ಕಂಥ ವಸ್ತ್ರಗಳು ಅಂತ ತಿಳ್ಕೊಂಡು ಹೇಳಿ. ಆಮೇಲೆ ಜ್ಞಾನೇಶ್ವರ ಮಹಾರಾಜರು ಹೇಳಿದರು ಜ್ಞಾನದ ಇನ್ನೊಂದು ಅರ್ಥಾತ್ ಏನು ಅಂದ್ರೆ ಪ್ರಕಾರ ಯಾವುದು ಅಂತಂದ್ರೆ ಮನುಷ್ಯನ ಜೀವನದಲ್ಲಿ ಏನು ಬೇಕು ಅಂದ್ರೆ ಅರ್ಥಾತ್ ಸ್ವಾಭಾವಿಕವಾಗಿ ಮನುಷ್ಯಾಗ ಮನೋರಂಜನೆ ಬೇಕು, ಯಾವುದಾವುದು ಭಾವದಿಂದ ಮನಸ್ಸನ್ನು ರಂಜಿಸ್ತಕ್ಕಂಥ ಸಾಹಿತ್ಯ ಬೇಕು. ಆದ್ರಿಂದ ಏನು ಮಾಡಿದ್ರು ಅಂದ್ರೆ ಆ ಸಾಹಿತ್ಯ ಮನಸ್ಸನ್ನು ರಂಜಿಸ್ತಕ್ಕಂಥದ್ದಾಗಿದ್ರು ಅದು ಹೆಂಗಿರ್ಬೇಕು ಅಂದ್ರೆ ಅಧ್ಯಾತ್ಮದ ಕಡೆ ತಗೊಂಡು ಹೋಗ್ತಕ್ಕಂಥದ್ದಿರಬೇಕು. ಅದರೊಳಗೆ ಆಧ್ಯಾತ್ಮಿಕ ರಸ ಇರಬೇಕು, ಕಾವ್ಯನಾಗಲಿ ಸಾಹಿತ್ಯನಾಗಲಿ ನಾಟಕ ಆಗಲಿ ಅದು ಎಂಥದ್ದಿರಬೇಕು ಅಂದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭಾವದಿಂದ ಕೂಡ್ಕೊಂಡಿರ್ತಕ್ಕಂಥದ್ದು, ಅದರೊಳಗಿಂದ ತತ್ವ ಚಿಂತನೆ ಆಗಬೇಕು. ಕಾವ್ಯದೊಳಗಿಂದ ಆದರೂ ಸಹಿತ ಏನಾಗಬೇಕು ಅಂದ್ರೆ ತತ್ವ ಚಿಂತನೆ ಆಗಬೇಕು ಅನ್ನುವಂಥ ಭಾವದಿಂದ ಗಣಪತಿಯ ಒಂದು
ಸ್ವಚ್ಛವಾಗಿರ್ತಕ್ಕಂಥದ್ದು, ನಿರ್ಮಲವಾಗಿರ್ತಕ್ಕಂಥದ್ದು, ಸರಳ ಆಗಿರ್ತಕ್ಕಂಥ ಶುಂಡಾದಂಡು. ಅರ್ಥಾರ್ಥ ಏನಂದ್ರೆ ಸುಂದ ಈ ರೀತಿಯಾಗಿರ್ತಕ್ಕಂಥದ್ದು, ಅತ್ಯಂತ ಸರಳವಾಗಿರ್ತಕ್ಕಂಥದ್ದು, ಮಹಾಸುಖ ಉಳ್ಳಂಥದ್ದು, ಮಹಾರಸ ಉಳ್ಳಂಥದ್ದು ಅಂತ ತಿಳ್ಕೊಂಡು ವರ್ಣನೆ ಮಾಡಿ ಜ್ಞಾನೇಶ್ವರ ಮಹಾರಾಜರು ಎರಡೂ ಕಿವಿ ಅಂಥವು ಅಂತ ತಿಳ್ಕೊಂಡು ಹೇಳಿ. ಎರಡೂ ಕಿವಿ ಅಂಥವು ಅಂತಂದ್ರೆ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅನ್ನುವಂಥವುಗಳ ಏನು ಅಂತಂದ್ರೆ ಎರಡು ಕಿವಿಗಳು. ಪೂರ್ವ ಮೀಮಾಂಸಾ ಅಂತಂದ್ರೆ ಕರ್ಮಕಾಂಡ, ಉತ್ತರ ಮೀಮಾಂಸಾ ಅಂದ್ರೆ ವೇದಾಂತ. ಅರ್ಥಾತ್ ಈ ಪ್ರಕಾರವಾಗಿರ್ತಕ್ಕಂಥ ಎರಡು ಕಿವಿಗಳು ಅಂತ ತಿಳ್ಕೊಂಡು ಹೇಳಿ ಇವೆರಡೂ ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಅದಕ್ಕಿಂತ ಮುಂಚೆ ಅದನ್ನು ಹೇಳಿದ್ರೆ ಆರು ದರ್ಶನಗಳನ್ನು ಹೇಳಿದರು. ಆ ಗಣಪತಿ ಆರು ಕೈಗಳು ಅಂದರೆ ಯಾವುವು ಅಂದರೆ ಆರು ದರ್ಶನಗಳು ಅಂತ ತಿಳ್ಕೊಂಡು ಹೇಳಿ, ಮುಖ್ಯವಾಗಿ ಜ್ಞಾನೇಶ್ವರ ಮಹಾರಾಜರು ಏನಂದರು ಅಂತಂದ್ರೆ ಅಲ್ಲಿ ಒಂದು ಯಾವುದು ಅಂತಂದ್ರೆ ರಾಜನೀತಿ ಅನ್ನುವಂಥದ್ದು, ತರ್ಕ ಅನ್ನುವಂಥದ್ದು ಮೊದಲೇದ್ದು, ರಾಜನೀತಿ ಅನ್ನುವಂಥದ್ದು, ವೇದಾಂತ ಅನ್ನುವಂಥದ್ದು, ಅದೇ ರೀತಿಯಾಗಿ ಏನು ಅಂದರೆ ಪೂರ್ವ ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ ಅನ್ನುವಂಥದ್ದು ಧರ್ಮ ಪ್ರತಿಷ್ಠಾ ಅಭಯ ಹಸ್ತು, ಅದೇ ರೀತಿಯಾಗಿ ಏನು ಅಂದರೆ ಸತ್ಕಾರ್ಯವಾದ ಅನ್ನುವಂಥ ಕಮಲ ಹಸ್ತ, ಕಮಲ ಉಳ್ಳಂಥದ್ದು ಅಂತ ತಿಳ್ಕೊಂಡು ಆರು ದರ್ಶನಗಳನ್ನು ಹೇಳಿ ಸುಂದರವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಒಂದು ಸ್ವಾಂಡ್ಯದ ಅಂತ ತಿಳ್ಕೊಂಡು ಹೇಳಿ ಎರಡೂ ಕಿವಿಗಳು ಹೆಂಗವಂದ್ರೆ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತಕ್ಕಂಥವು ಎರಡು ಕಿವಿಗಳು. ಅವುದ್ರೊಳಗಿಂದ ಏನಾಗ್ಲಿಕ್ಕೆ ಅಂದ್ರೆ ಕಿವಿಯಾಗಿಂದ ಮದೋದಕ್ಕೆ ಸೋರುವುದಿಲ್ಲ, ಮೊದಲಕ್ಕೆ ತಲೆ ಮೇಲಿಂದ ಸೋರ್ಲಿಕ್ಕತ್ತದ, ಆದ್ರೆ ಕಿವಿ ಒಳಗಿಂದ ಬಂಧನ್ ಕಾಣಿಸ್ಲಿಕ್ಕತ್ತದ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಏನಂದ್ರು ಅಂತಂದ್ರೆ ಆ ಮದೋದಕ ಅನ್ನುವಂಥದ್ದು ಏನಂದ್ರೆ ಬೋಧಾಮೃತ, ಆ ಎರಡೂ ಕಿವಿಗಳು ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅನ್ನುವಂಥದ್ದು ಏನಂದ್ರೆ ವೇದಗಳ ಅರ್ಥಾರ್ಥಿ ಸ್ವರೂಪವನು, ವೇದಗಳ ಎರಡು ಏನವ ಅಂದ್ರೆ ಅಂಗವನು, ಭಾವವನು, ಭಾಗವನು, ಅದರೊಳಗಿಂದ ದಿವ್ಯವಾಗಿರ್ತಕ್ಕಂಥ ಮದ ಅನ್ನುವಂಥದ್ದು ಏನಂದ್ರೆ ಅಮೃತ ಏನು, ಬೋಧ ಮದ ಅಮೃತ, ಬೋಧಮಯವಾಗಿರ್ತಕ್ಕಂಥ ಅಮೃತ ಸ್ವರೂಪವಾಗಿರ್ತಕ್ಕಂಥದ್ದು ಏನು ಒಂದು ನೀರು ಬರ್ಲಿಕ್ಕೆ ಹತ್ತೇದನು, ಅದನ್ನು ಯಾರು ಸೇವನೆ ಮಾಡ್ಲಿಕ್ಕೆ ಹತ್ತಾರೆ ಅಂದ್ರೆ ಮುನಿ ಅನ್ನುವಂಥ ಭ್ರಮರಗಳ ಸೇವನೆ ಮಾಡ್ಲಿಕ್ಕೆ ಹತ್ತಾರೆ. ಮುನಿ ಅನ್ನುವಂಥ ಅಲಿ ಅಂತಂದ್ರೆ ಭ್ರಮರಗಳ ಸೇವನೆ ಮಾಡ್ಲಿಕ್ಕೆ ಹತ್ತಾರೆ ಅಂತ ತಿಳ್ಕೊಂಡು ಹೇಳಿ ಜ್ಞಾನೇಶ್ವರ ಮಹಾರಾಜರು ಜಗತ್ ಅರ್ಥಾತ್ ನಮ್ಮ ಭಾರತೀಯ ಒಂದು ಅಧ್ಯಾತ್ಮ ಪರಂಪರೆಯಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಏನು ಮಾಡ್ತಾ ಇದ್ದ ಅಂದ್ರೆ ಸಮನ್ವಯ ಮಾಡ್ತಾ ಇದ್ದ, ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವಿವಾದವನ್ನು ಸಮನ್ವಯ ಮಾಡ್ತಾ ಇದ್ದ. ದ್ವೈತ ಅದ್ವೈತದ ವಿವಾದ ಏನದನು, ಇದನ್ನು ಅವ್ರು ಯಾವ ಭಾವಗಳು ಸಮನ್ವಯ ಮಾಡಲಿಕ್ಕಂದ್ರೆ ದ್ವೈತ ಮತ್ತು ಅದ್ವೈತ ಅಂತಕ್ಕಂಥವುಗಳು, ದ್ವೈತಾದ್ವೈತ ನಿಕುಂಭ ಅರ್ಥಾರ್ಥ ಏನಂದ್ರೆ ಗಂಡಸ್ಥಲಗಳ ರೂಪದಲ್ಲಿ ಏನವ ಅಂದ್ರೆ ಅತ್ಯಂತ ಹತ್ರವ ಅಂತ ತಿಳ್ಕೊಂಡು ಹೇಳಿ, ಇಲ್ಲೊಂದು ಅಲ್ಲೊಂದು ಅಲ್ಲ, ಎರಡೂ ಏನವ ಒಂದಕ್ಕೊಂದು ಅತ್ಯಂತ ನಿಕಟವಾಗಿರ್ತಕ್ಕಂಥವುಗಳು, ಸಮತುಲ್ಯ ಭಾವದೊಳಗಿರ್ತಕ್ಕಂಥವು, ಎರಡೂ ಸಮಾನ ಭಾವದೊಳಗವ, ಎರಡೂ ತುಲ್ಯ ಸಾಮರ್ಥ್ಯ ಉಳ್ಳಂಥವುಗಳವ, ಮತ್ತು ಎರಡೂ ಏನವ ಅಂತಂದ್ರೆ ಅತ್ಯಂತ ಎರಡೂ ಇರೋದ್ರಿಂದನೇ ಶೋಭಾಯಮಾನ ಆಗ್ತದೆ. ಅರ್ಥಾತ್ ಆ ಎರಡು ಗಂಡಸ್ಥಲ ಇರೋದ್ರಿಂದನೇ ಏನಾಗ್ತಂದ್ರೆ ಆ ಗಣಪತಿಯ ಮಸ್ತಕ ಅನ್ನುವಂಥದ್ದು ಶೋಭಿಸ್ತಾ ಇದೆ ಅಂತ ತಿಳ್ಕೊಂಡು ಹೇಳಿ, ಆ ಎರಡು ಗಂಡಸ್ಥಲಗಳ ರೂಪದಲ್ಲಿ ಯಾವುದು ಶೋಭಾಯಮಾನವಾಗ್ತಾ ಇದೆ ಅಂದ್ರೆ ದ್ವೈತ ಮತ್ತು ಅದ್ವೈತ ಅನ್ನುವಂಥವು ಎರಡೂ ತತ್ವಗಳೇನವನು ಆ ಗಂಡಸ್ಥಲಗಳ ರೂಪದಲ್ಲಿ ಶೋಭಿಸ್ಲಿಕ್ಕತ್ತೇದ ಅಂತ ತಿಳ್ಕೊಂಡು ಹೇಳಿ ಜ್ಞಾನೇಶ್ವರ ಮಹಾರಾಜರು ಯಾವ ಜ್ಞಾನ ಅನ್ನುವಂಥದ್ದು ಯಾವ ಒಂದು ಶಬ್ದಗಳ ಮೂಲಕವಾಗಿ ವ್ಯಕ್ತ ಆಗ್ತದೆ ಅಂಥ ಉಪನಿಷತ್ತುಗಳನ್ನು ಎದಕ್ಕೆ ಹೋಲಿಸಿ ಹೇಳಲಿಕ್ಕತ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಗಣಪತಿ ಯಾವ ಒಂದು ಸುಂದರವಾಗಿರ್ತಕ್ಕಂಥ ಕಿರೀಟವನ್ನು ಮುಕುಟವನ್ನು ಧಾರಣೆ ಮಾಡಿದಾನೋ ಆ ಮುಕುಟ ಮೇಲಿರ್ತಕ್ಕಂಥ ಸುಗಂಧಿತವಾಗಿರ್ತಕ್ಕಂಥ ಹೂವುಗಳ ರೂಪದಲ್ಲೇ ಉಪನಿಷತ್ತುಗಳು ಶೋಭಿಸ್ಲಿಕ್ಕತ್ತಾವ ಅಂತ ತಿಳ್ಕೊಂಡು, ಉಪನಿಷತ್ತುಗಳು ಎಲ್ಲಿ ಶೋಭಿಸ್ಲಿಕ್ಕತ್ತಾವ ಅಂತಂದ್ರೆ ಆ ಮುಕುಟಗಳ ಮೇಲೆ ಸುಗಂಧಿತವಾಗಿರ್ತಕ್ಕಂಥದ್ದು ಅತ್ಯಂತ ಮತ್ತೇನು ಅಂದ್ರೆ ಮಧುರವಾಗಿರ್ತಕ್ಕಂಥ ಒಂದು ಅಂದ್ರೆ ಮಕರಂದವನ್ನು ಹೊಂದಿರತಕ್ಕಂಥವಳಾಗಿ ಸುಗಂಧಿತವಾಗಿರ್ತಕ್ಕಂಥ ಭಾವದಲ್ಲೇ ಉಪನಿಷತ್ತು ವಿಚಾರಕ್ಕೆ ಸುಗಂಧ ಇರ್ತದೆ ಅಂತ ಹೇಳಿ, ವಿಚಾರನ್ನ ಸುಗಂಧ ಆಯಿತು, ವಿಚಾರನ್ನ ಸುಗಂಧ ಆಯಿತು, ಶಬ್ದನ್ನ ಸುಗಂಧ ಆಯಿತು. ಉಪನಿಷತ್ತುಗಳು ಸುಂದರವಾಗಿರ್ತಕ್ಕಂಥವುಗಳು, ಸುಂದರವಾಗಿರ್ತಕ್ಕಂಥವುಗಳು, ಕರ್ಣ ಮಧುರವಾಗಿರ್ತಕ್ಕಂಥವುಗಳು ಅಷ್ಟೇ ಅಲ್ಲ, ಅಂತಃಕರಣಕ್ಕೆ ಆಹ್ಲಾದವನ್ನು ಸಂತೋಷವನ್ನು ಉಂಟು ಮಾಡ್ತಕ್ಕಂಥವುಗಳು ಅಷ್ಟೇ ಅಲ್ಲ, ಅತ್ಯಂತ ಸುಗಂಧಿತವಾಗಿರ್ತಕ್ಕಂಥ ಭಾವ ಉಳ್ಳಂಥವುಗಳು, ಎಲ್ಲ ಇಂದ್ರಿಯಗಳಿಗೂ ಸಹಿತ ಏನು ಮಾಡ್ತಕ್ಕಂಥವುಗಳು ಅಂದರೆ ರಸದ ಆಸ್ವಾದನೆ ಕಾರಣಭೂತವಾಗಿರ್ತಕ್ಕಂಥ ಜ್ಞಾನಮಯವಾಗಿರ್ತಕ್ಕಂಥ ಆ ಒಂದು ಏನು ಅಂದ್ರೆ ಹೂಗಳ ರೂಪದಲ್ಲೇ ಪುಷ್ಪಗಳ ರೂಪದಲ್ಲೇ ಏನು ಮಾಡಿದರು ಅಂತ ತಿಳ್ಕೊಂಡು ಕೇಳಿದ್ರೆ, ಈ ರೀತಿಯಾಗಿರ್ತಕ್ಕಂಥ ಗಣಪತಿಯನ್ನು ವರ್ಣನೆ ಮಾಡಿ ಜ್ಞಾನೇಶ್ವರ ಮಹಾರಾಜರು ಕೊನೆಗೆ ಸಮಗ್ರವಾಗಿರ್ತಕ್ಕಂಥ ಗಣಪತಿ ಅನ್ನುವಂಥದ್ದು ಏನದಂದ್ರೆ ಈ ಭಾವದೊಳಗದ ಅಂತ ಅನ್ನೋದನ್ನು ಹೇಳೋದಕ್ಕಾಗಿ ಅಕಾರ ಚರಣಯುಗಲ ಉಕರ ಉಕಾರ ಉದರ ವಿಶಾಲ ಮಕಾರ ಮಹಾಮಂಡಲ ಮಸ್ತಕಾಕಾರ ಅಂತ ತಿಳ್ಕೊಂಡು ಈ ಮೂರು ಮಾತ್ರ ಕೂಡಿದು ಅಂತಂದ್ರೆ ಈ ಮೂರು ಮಾತ್ರ ಅದು ಸಮನ್ವಯದಲ್ಲಿ ಏನದಂದ್ರೆ ವೇದ ಪ್ರಕಟ ಆಗ್ತದೆ. ಅರ್ಥಾತ್ ಈ ಮೂರು ಮಾತ್ರ ಯಾವಾಗ ಏನಾದವು ಅಂತಂದ್ರೆ ಒತ್ತಟ್ಟಿಗೆ ಬಂದು ಅವಾಗ ಓಂಕಾರ ನಿರ್ಮಾಣ ಆಯ್ತು, ಓಂಕಾರದೊಳಗಿಂದ ಏನು ನಿರ್ಮಾಣ ಆಯ್ತು ಅಂದ್ರೆ ವೇದ ಪ್ರಕಟ ಆಯ್ತು ಅಂತ ತಿಳ್ಕೊಂಡು ಹೇಳಿದ್ರು. ಆದ್ರೆ ಈ ಪ್ರಕಟವಾಗಿರ್ತಕ್ಕಂಥ ವೇದ ಅನ್ನುವಂಥದ್ದು ಏನಾಯ್ತು ಅಂದ್ರೆ ಅವ್ಯಕ್ತವಾಗಿರ್ತಕ್ಕಂಥ ವೇದ ಪ್ರಾರಂಭದಲ್ಲಿ ಹೆಂಗದ ಅವ್ಯಕ್ತ ಭಾವದೊಳಗದ,
ಆದ್ರೆ ಆ ಋಷಿ ಮುನಿಗಳಿಗೆ ಆ ದರ್ಶನ ಆದ ಕೂಡಲೇ, ವೇದಗಳ ದರ್ಶನ ಆದ ಕೂಡಲೇ, ಆ ದರ್ಶನವಾದ ಅನುಭವದಲ್ಲಿ ಬಂದಿರತಕ್ಕಂಥ ಅಥವಾ ಅವರ ಒಂದೇನು ಅಂದ್ರೆ ಅಂತಃಕರಣದಲ್ಲಿ ಸ್ಫುರಿತವಾಗಿರ್ತಕ್ಕಂಥ ವೇದಗಳು ವ್ಯಕ್ತ ಆಗಬೇಕಾದ್ರೆ ಎದುರು ಮಾಧ್ಯಮ ಬೇಕು ಅಂದ್ರೆ ವಾಣಿಯ ಮಾಧ್ಯಮ ಬೇಕು. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರಿಗೆ ಎದಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಹತ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಅದಕ್ಕಿಂತಲೂ ಮುಂಚೆ ಜ್ಞಾನೇಶ್ವರ ಮಹಾರಾಜರು ಏನು ಮಾಡಿದರು ಅಂತಂದ್ರೆ, ಅರ್ಥಾತ್ ಅಂಥ ಒಂದು ಶಬ್ದ ಬ್ರಹ್ಮ ಸ್ವರೂಪಿ ಆಗಿರ್ತಕ್ಕಂಥ ಗಣಪತಿ ನಾ ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ, ಈಗ ಏನು ಮಾಡ್ಲಿಕ್ಕಿರ್ತಾರೆ ಅಂದ್ರೆ ಆ ದಿವ್ಯವಾಗಿರ್ತಕ್ಕಂಥ ಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಶಕ್ತಿಯನ್ನು ಯಾವಾಗಲೂ ಸ್ತ್ರೀ ಭಾವದಲ್ಲಿ ಕಲ್ಪನಾ ಮಾಡ್ತಾರೆ. ಶಕ್ತಿ ಪುರುಷ ಭಾವದಲ್ಲಿ ಅಲ್ಲ, ಶಕ್ತ ಅಂತಕ್ಕಂಥ ಪುರುಷ, ಶಕ್ತಿ ಅನ್ನೋದೇನದ ಅಂದ್ರೆ ಸ್ತ್ರೀ ಅಂತಕ್ಕಂಥದ್ದು. ಆ ಶಕ್ತಿ ಮತ್ತು ಶಕ್ತ ಇವ್ರ ಇಬ್ಬರೊಳಗೂ ಅವಿಭಾಜ್ಯವಾಗಿರ್ತಕ್ಕಂಥ ಸಂಬಂಧ ಹೆಂಗದ ಅಂತಂದ್ರೆ, ಬರೇ ಶಕ್ತಿನೂ ಕೆಲಸ ಮಾಡ್ಲಿಕ್ಕೆ ಶಕ್ತಿಲ್ಲ, ಬರೇ ಶಕ್ತಿನೂ ಕೆಲಸ ಮಾಡ್ಲಿಕ್ಕೆ ಶಕ್ತಿಲ್ಲ. ಕಾರ್ಯ ಸಂಪನ್ನ ಆಗಬೇಕಾದ್ರೆ ಶಕ್ತ ಶಕ್ತಿಯ ಆಶ್ರಯವನ್ನು ತಗೊಂಡಾಗನ ಕಾರ್ಯ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ಶಂಕರಾಚಾರ್ಯ ಬರಿತಾ ಇದ್ದಾರೆ ಸೌಂದರ್ಯ ಲಹರಿ ಒಳಗೆ, ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ಒಂದು ಚೂರು ಅಳಿಯಾಡಿಸ್ಲಿಕ್ಕೆ ಆಗಂಗಿಲ್ಲ, ತತ್ಲ ಇತ್ತ ಏನು ಒಂದು ಕಡ್ಡಿ ಎತ್ತಿರ್ಲಿಕ್ಕೆ ಆಗಂಗಿಲ್ಲ. ಆ ಶಕ್ತಿಯ ಆಶ್ರಯವನ್ನು ಹೊಂದದನೆ ಅವನಿಗೇನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ, ಒಂದು ಕಡ್ಡಿ ಸಹಿತ ಅಳಿಯಾಡ್ಲಿಕ್ಕೆ ಶಕ್ತಿ ಇಲ್ಲ, ಏನೇನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಆದ್ರಿಂದ ಮಾಧ್ಯಮ ಬೇಕೇನಾಗುವುದು, ಶಕ್ತಿಯ ಮಾಧ್ಯಮವನ್ನು ಸ್ವೀಕಾರ ಮಾಡಿದಾಗನ ಶಿವಶಕ್ತಿಯುಕ್ತ ಯದಿ ಭವತಿ ಶಕ್ತ ಪ್ರಭವಿತು ನಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ಆದ್ದರಿಂದ ಶಕ್ತಿಗೆ ಏನದಂದ್ರೆ ಜೀವನದಲ್ಲಿ ಬಹಳ ಮಹತ್ವ ಅದ. ಬೇಕಾದಷ್ಟು ಜ್ಞಾನದ, ಮಾತಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು, ಬೇಕಾದಷ್ಟು ಜ್ಞಾನದ ಹಂಗೂ ಇರ್ತದಿಲ್ಲ. ಕೆಲವರಿಗೆ ಏನಿರ್ತಂದ್ರೆ ಮಾತಾಡ್ಲಿಕ್ಕೂ ಬರ್ತಿರ್ತದೆ, ಅದು ಧೈರ್ಯ ಇರಂಗಿಲ್ಲ, ಸಾಮರ್ಥ್ಯ ಬೇಕಿಲ್ಲ ಮಾತಾಡ್ಲಿಕ್ಕೂ ಸಹಿತ. ಏನು ಬೇಕು ಅಂದ್ರೆ ಶಕ್ತಿ ಬೇಕು. ಒಬ್ರು ಬಹಳ ದೊಡ್ಡ ಪಂಡಿತರಾಗಿ ಹೋದ್ರು, ಅವ್ರಿಗೆ ಸಭಾ ಕಂಪಿತ್ತು. ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಎಂಥ ಮಹಾಮಹೋಪಾಧ್ಯಾಯ ಬರುದಿರ್ತವ್ರಿಗೆ, ಆದ್ರೆ ಏನಿಲ್ಲ ಅಂದ್ರೆ ಸಭಾ ಕಂಪಿತ್ತವ್ರು. ಎಲ್ಲಾದ್ರೂ ಭಾಷಣ ಮಾಡೋದು ಬಂದ ಕೂಡಲೇ ನಾಗೇಶಾಸ್ತ್ರಿಗಳನ್ನು ಕೂಡಿಸ್ತೀವಿ, ನಾಗೇಶಾಸ್ತ್ರಿಗಳು ನೀವೇ ಮಾತಾಡಲಿ ಅಂತ. ಅವ್ರಿಗೇನಂದ್ರೆ ಸಭಾದ ಕೂತ್ಕೊಂಡು ಕೂಡಲೇ ಒಂದು ಮುನಿ ಇದು ಆಗ್ತಿತ್ತು. ಆದ್ರಿಂದ ಈ ಭಾಷಣಕಾರರಿರ್ತಾರಲ್ಲ ಅವ್ರದು ಸಭಾ ಕಂಪ ಆಗಲಿ ಕತ್ತು ಕೂಡಲೇ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನು ಈ ಭಗವಂತ ಒಂದನೇ ಅಧ್ಯಾಯದಾಗ ವರ್ಣನೆ ಮಾಡ. ಸ್ರಂಸತೆ ಹಸ್ತಾತ್ ಕಾಗದಂ ಸ್ರಂಸತೆ ಹಸ್ತಾತ್ ತ್ವಚೈವ ಪರಿದಕ್ಯತೆ ನಶೆ ಶಕ್ನೋಮ್ಯವಸ್ಥಾ ತುದ್ಭ್ರಮತೀವ ಜಮೇ ಮನಃ. ಹಿಂಗೆ ಅವಸ್ಥ ಆಗ್ತದೆ ಅಂತ ಕೈಯಾಗಿ ಕೂಡಿರೋ ಕಾಗದ ಇರೋದು ಗದ್ 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 ನಡಿಗೆ ಕಾಗದ. ಈಗ ಎಷ್ಟೋ ಮಂದಿ ಎಲ್ಲ ಎಷ್ಟೋ ಕಡೆ ಹೋಗಿರ್ತಿದ್ವಲ್ಲ ನಾವು, ನಮ್ಮ ಪರಿಚಯ ಮಾಡಿಕೊಳ್ಳಿಕ್ಕೆ ನಿಂತಿರ್ತಿದ್ರು ಮಗ್ಗಲ್ದಾಗ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತಲೆ ಗದ್ 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 ನಡೆದು ಶಕ್ತಿ ಬೇಕಲ್ಲ ಅದಕ್ಕೆ ಮಾತಾಡೋದಕ್ಕೂ ಏನು ಬೇಕಾಗ್ತದ. ನಾವು ನೋಡ್ತಿದ್ದೀವಿ ಪ್ಯಾಂಟು ಇಂಟು ಇಲ್ಲಿದ್ದ ಅಲ್ತಲ್ಕ ಗದ್ 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 ಸಾಕು ಮುಗಿಸಿದ್ರು ಬಾಳಿ ಬರು. ಅವ್ರು ಕೂತ್ಕೊಂಡು ಬರೀಲಿಕ್ಕೆ ಅಂತ ಅಂದ್ರೆ ಅತಿ ಅದ್ಭುತ ಬರೀತಾರೆ. ಕೂತ್ಕೊಂಡು ಬರೀರಿ ಅಂತ ತಿಳ್ಕೊಂಡು ಹೇಳಿದ್ರೆ ಅದ್ಭುತ ಬರೀತಾರೆ. ಮಾತಾಡ್ರಿ ಅಂದ್ಕೊಂಡೇ ಬರ್ತದೆ. ಅರ್ಥಾತ್ ಏನು ಅಂದ್ರೆ ವಾಣಿದ ಅನುಗ್ರಹ ಇಲ್ಲದ ಹೊರತು ದೇವ್ ವಾಣಿಜ್ಯ ಕೃಪೆ ಶಿವಾಯ್ ಜ್ಞಾನ ವ್ಯಕ್ತ ಹೋಗಿ ಶಕ್ತಾಯಿ. ಆದ್ರಂದ್ರೆ ಜ್ಞಾನೇಶ್ವರ ಮಹಾರಾಜರ ವೈಶಿಷ್ಟ್ಯ ಏನದ ಅಂದ್ರೆ ವಾಣಿ ಪ್ರಸನ್ನ ಇತ್ತು ಅಂತ. ಜಂಚಾವರ ವಾಣಿ ಪ್ರಸನ್ನ ಅಷ್ಟೇ, ಜಂಚ ತಗೊಂಡೂ ಸಸೆ ಜ್ಞಾನ ನಿರ್ಮಾಣ ಹೋಗಿ. ಅರ್ಥಾತ್ ಆದ್ರಿಂದ ಸಮರ್ಥರಿಗೆ ವಾಣಿ ಪ್ರಸನ್ನ ಇತ್ತು, ಶಾರದಾ ಪ್ರಸನ್ನ ಇದ್ರು ಅಂತ ತಿಳ್ಕೊಂಡ. ಆದ್ರಿಂದ ಏನಂದ್ರೆ ಆತ್ಮಜ್ಞಾನಿಗಳಲ್ಲಿ ವೈಶಿಷ್ಟ್ಯ ಏನದ ಅಂತಂದ್ರೆ, ಆತ್ಮಜ್ಞಾನಿ ಆದ್ರೂ ಯಾರಿಗೆ ಶಕ್ತಿಯ ಅನುಗ್ರಹ ಆದನೋ ವಾಣಿಯ ಅನುಗ್ರಹ ಆದನೋ ಅವ್ರ ಬಾಯಿಂದ ಇಂಥ ಜ್ಞಾನ ವ್ಯಕ್ತ ಆಗ್ಲಿಕ್ಕೆ ಶಕ್ತಿ ಅರ್ಥ ಇಲ್ಲೇ ಇದ್ರೆ ಏನದ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಏನಂದ್ರು ಅಂದ್ರೆ ನಿವೃತ್ತಿನಾಥನೇನು ಆತ್ಮಜ್ಞಾನಿ ಅಲ್ಲ ಎಂದ್ರು. ನಿವೃತ್ತಿನಾಥನೇನು ಆತ್ಮಜ್ಞಾನ ಅರ್ಥಾತ್ ಅವ್ರಿಗೆ ವಾಣಿ ಅನುಗ್ರಹ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಅಲ್ಲ. ಆದ್ರೆ ವಾಣಿ ಯಾವ ಒಂದು ವ್ಯಕ್ತಿಯ ಮೂಲಕವಾಗಿ ವಾಣಿಗೆ ಕಾರ್ಯ ಮಾಡಬೇಕಾಗಿರ್ತದನೋ ಅದನ್ನೇ ವಾಣಿ ಏನು ಮಾಡ್ಲಿಕ್ಕೆ ಶಕ್ತಿ ಇದೆ ಗೊತ್ತಿಲ್ಲ. ಇತಿಹಾಸ ಬದಲು ಮಾಡ್ಲಿಕ್ಕೆ ಶಕ್ತಿ ವಾಣಿ ಒಂದೇ ಒಂದು ಶಬ್ದದೊಳಗೆ ಏನು ಮಾಡ್ಲಿಕ್ಕೆ ಶಕ್ತಿ ಅಂದ್ರೆ ಇತಿಹಾಸ ಬದಲು ಮಾಡ್ಲಿಕ್ಕೆ. ಉದಾಹರಣೆ ಯಾವುದು, ಮಂತ್ರ ಏನು ಮಾಡಿದ್ರು, ಸರಸ್ವತಿ ಬಂದು ಆಕೆ ತಲೆ ತಿರುವಿದ್ದು, ಚಾವಿ ತಿರುವಿತ್ತು, ಚಾವಿ ತಿರುವಿದ ಕೂಡಲೇ ಅದು ಪ್ಲೇಟ್ ಉಲ್ಟಾ ಆಗಿಬಿಡ್ತು. ಮಂತ್ರ ಅಂದ ಪ್ಲೇಟ್ ಏನಾಗ್ತು ಅಂದ್ರೆ ಉಲ್ಟಾ ಆಗ್ತು, ಗತಿ ಉಲ್ಟಾ ತಿರುಗಲಿಕ್ಕೆ ಹತ್ಬಿಡ್ತು. ವಿಚಾರ ಮಾಡೋದ್ರದ್ದು ಖರೆ ಅಂದ್ರೂ ಏನಾಗಬೇಕು ಅಂದ್ರೆ ಆ ವಾಣಿ ಅನುಗ್ರಹ ಆದ್ರೂ ಚಂದಂಗೆ ಮಾತಾಡ್ಲಿಕ್ಕೆ ಬರ್ತದೆ, ಚಂದಂಗೆ ಹೇಳಲಿಕ್ಕೆ ಬರ್ತದೆ. ವಾಣಿ ಸಾಮರ್ಥ್ಯ ಹೆಂಗದ ಅಂದ್ರೆ ಎಂಥೆಂಥವ್ರನ್ನ ಉಲ್ಟಾ ಪಲ್ಟಾ ಮಾಡ್ಲಿಕ್ಕೆ ಬರ್ತದೆ.
ವಾಣಿ ಸಾಮರ್ಥ್ಯ ಹೆಂಗದ ಏನು ಬಿಡ್ರಿ ಅವರು ಹೇಳಕ್ಕೆ ಹತ್ತು ನಮಗೇನು ಮಾತಾಡಿಕ್ ಬರಂಗಿಲ್ಲ ಅರ್ಥಾತ್ ಇದ್ರು ವಾಣಿ ಸಾಮರ್ಥ್ಯ ಇದೆ ಅರ್ಥಾತ್ ಮಂತ್ರ ಏನು ಮಾಡಿದ್ರು ಬಂದು ಕೈ ಕೈ ತಲಿತಿರ್ಬಿದ್ರು ವಾಣಿಯ ಸಾಮರ್ಥ್ಯ ಏ ಹುಚ್ಚಿದ್ದೆ ಏನು ಮೂರ್ಖಿದ್ದೀನಿ ರಾಮದೇವ್ರು ನಾಳೆ ರಾಮನ ಪ್ರತಿಷ್ಠೆ ಪಟ್ಟಾಭಿಷೇಕ ಆಗೋದು ಅಂತ ಅತಿ ಎಷ್ಟರ ಸಂತೋಷ ಆ ಕೈ ಕೈ ಎಷ್ಟು ಸರಳ ಹೃದಯ ಇದೆ ಕೈಕೈ ಖರೆ ಅಂದ್ರೂ ಅತ್ಯಂತ ಸರಳ ಹೃದಯ ಹನುಮ ಆಕೆಗೆ ಭರತನಲ್ಲಿ ಎಷ್ಟು ಪ್ರೇಮ ಇತ್ತು ಅದಕ್ಕಿಂತಲೂ ಒಂದು ಅಂಶದಲ್ಲಿ ರಾಮನಲ್ಲಿ ವಿಶೇಷ ಪ್ರೇಮ ಕೈಕೈ ಎಷ್ಟರ ಮಂತ್ರ ಬಂದೇ ನಾಳೆ ರಾಮನ ಪಟ್ಟಾಭಿಷೇಕ ಆಗುದು ಅಂದ ಕೂಡ ಕೊಳ್ಳಾಗಿನ ರತ್ನದ ಹಾರ ತೆಗೆದು ಆ ಮಂತ್ರ ಕೊಳ್ಳಾಗ ಹಾಕಿ ಕೋದ್ಲು ಸುಡಗಾಡ ಆ ಮಂತ್ರ ಬಂದಂತ ದುರುದ್ದೇಶದಿಂದಾಗಿತ್ತು ಕೆಟ್ಟ ವಾಣಿ ತಗೊಂಡು ಬಂದಿದ್ದಲ್ಲ ಒಳ್ಳೆ ಆಕೆ ತಿರುವೇ ತಿರುವಿದ್ಲು ತಿರುವೇ ತಿರುವಿದ್ಲು ಕಡೀ ಕಟ್ಟಿನ ತಂದು ಒಂದು ಬರೋಬ್ಬರಿ ಇದಕ್ಕೇನು ಹಚ್ಚಿದ್ಲು ಅಂತಂದ್ರೆ ಉಲ್ಟಾ ವಿಚಾರ ಮಾಡ್ಲಿಕ್ಕೆ ಅದು ತಿರುಬೇಕಾದ್ರೂ ಸ್ವಲ್ಪ ಅದಕ್ಕೆ ಏನು ಸಾಮರ್ಥ್ಯ ಬೇಕು ಉಲ್ಟಾ ವಿಚಾರ ಮಾಡ್ಲಿಕ್ಕೆ ಹಚ್ಚಲಿಕ್ಕೂ ಸ್ವಲ್ಪ ಏನು ಬೇಕು ಈ ಕೆಲಸು ಮಂದಿ ಭಾಳ ಇರ್ತಾರೆ ಅವ್ರ ವಾಣಿದು ಅನುಗ್ರಹ ಇರ್ತದೆ ಅವ್ರಿಗೆ ಕೆಲಸು ಮಂದಿಗೆ ವಾಣಿ ಅನುಗ್ರಹ ವಿಶೇಷ ಇರ್ತದೆ ಇದ್ಕೊಳ್ಬೇಕು ತಾತ್ಪರ್ಯ ಏನು ಅಂದ್ರೆ ಇಂಥ ಒಂದು ವಾಣಿ ಏನದನೋ ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜ ಒಂದೇ ಓವಿ ಒಳಗಿನ ಆ ವಾಣಿಯ ಸಾಮರ್ಥ್ಯವನ್ನು ಆ ವೈಶಿಷ್ಟ್ಯವನ್ನು ಅರ್ಥಾತ್ ಸಮರ್ಥರು ಆ ಶಾರದಾ ವರ್ಣನೆಯನ್ನು 14-15 ಓವಿಗಳಲ್ಲಿ ಮಾಡಿದ್ದಾರೆ ಆದರೆ ಜ್ಞಾನೇಶ್ವರ ಮಹಾರಾಜರು ಮಾತ್ರ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಆತ ಅಭಿನವ ವಾಗ್ ವಿಲಾಸಿನಿ ಜೇ ಚಾತುರ್ಯಾರ್ಥ ಕಲಾ ಕಾಮಿನಿ ದೇ ಶಾರದಾ ವಿಶ್ವ ಮೋಹಿನಿ ನಮಸ್ಕಾರಿನಿ ಮಿಯಾ ಶ್ರೀರಾಮ ಒಂದು ಓವಿ ಒಳಗೆ ಆ ವಾಣಿಯ ಸಾಮರ್ಥ್ಯವನ್ನು ವೈಶಿಷ್ಟ್ಯವನ್ನು ಚಾತುರ್ಯವನ್ನು ಸಮಗ್ರವಾಗಿ ವರ್ಣನೆ ಮಾಡಿ ಅರ್ಥಾತ್ ಇದಕ್ಕಿಂತ ಇನ್ನೇನು ಅದರ ವಿಷಯದಲ್ಲಿ ಹೆಸರು ಹೇಳಬೇಕಾಗಿರ್ತಕ್ಕಂಥ ಕಾರಣ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಒಂದು ಏನು ಮಾಡ್ತಾ ಇದ್ದಾರೆ ಅಭಿನವ ವಾಗ್ವಿಲಾಸಿನಿ ನಿತ್ಯ ನಿತ್ಯ ಹೊಸ ಆಗ್ತಕ್ಕಂಥದ್ದು ಅಭಿನವ ಅಂದ್ರೆ ಇವತ್ತಿಯು ಸಹಿತ ಲಕ್ಷ ಲಕ್ಷ ಗಟ್ಟಲೆ ವರ್ಷದಿಂದ ಮನುಷ್ಯ ಮಾತಾಡ್ಕೊಂಡು ಬಂದಿಲ್ಲ ಆದರೂ ಸಹಿತ ಇವತ್ತಿನ ಮಾತೇನು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಏನ್ರಿ ಇಂಥದ್ದೊಂದು ಮಾತು ಇಂಥದ್ದೊಂದು ವಿಚಾರವನ್ನು ವ್ಯಕ್ತ ಮಾಡಿದ್ರು ಅನ್ನುವಂತಹ ಭಾವದೊಳಗಿಂದ ಏನಾಗ್ತದೆ ಅಂದ್ರೆ ಅಭಿನವ ನಿತ್ಯ ಹೊಸ ಆಗಿರ್ತಕ್ಕಂಥ ವಾಣಿ ಏನಂದ್ರೆ ಮುಂಜಾನೆ ಎದ್ದ ಕೂಡಲೇ ಮತ್ತೆ ನಮ್ಗೆ ಹೆಂಗೆ ಅನಿಸ್ಬೇಕು ಅಂದ್ರೆ ಹೊತ್ತು ಹೊಸಾದ ಹೇಳಿಕತ್ತೀವಿ ಕೇಳಿಕತ್ತೀವಿ ಅನ್ನುವಂಥ ಭಾವದಲ್ಲಿ ವಾಣಿಯ ಸಾಮರ್ಥ್ಯ ಅಂತಕ್ಕಂಥದ್ದು ವಾಗ್ವಿಲಾಸಿನಿ ವಾಕ್ ಅಂತಂದ್ರೆ ವಾಣಿ ಅರ್ಥಾತ್ ಅದೊಂದು ವಯಸ್ಸಿ ಅದರೇನು ಅಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅದ್ರ ವಿಲಾಸನ ವಿಲಕ್ಷಣವಾಗಿರ್ತಕ್ಕಂಥದ್ದು ವಾಣಿಯ ವಿಲಾಸ ಹೆಂಗಿರ್ತದೆ ಅಂದ್ರೆ ನಾವೊಂದು ಇದನ್ನು ನೋಡಿದ್ವಿ ಏನು ಅಂದ್ರೆ ಏಕ ಪಾತ್ರಾಭಿನಯ ನೋಡಿದ್ವಿ ಅದು ಯಾವ ದೇಶಪಾಂಡೆ ಅಂತ ಅಲ್ಲ ಅಂಥ ದೇಶಪಾಂಡೆ ಅವರು ಏಕ ಪಾತ್ರಾಭಿನಯ ಕರ್ತ ಹಾ ಸರಿ ದೇಶಪಾಂಡೆ ಅಂತ ತಿಳ್ಕೊಂಡಿದ್ದ ಆ ದೇಶಪಾಂಡೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಏಕ ಪಾತ್ರಾಭಿನಯ 3 ತಾಸು ಆ ಮನುಷ್ಯ ಇಷ್ಟರೇ ಸ್ತಬ್ಧ ಮಾಡಿಟ್ಟಿರ್ತಾನಲ್ಲ ಏನು ಒಂದು ಸಭಾ ಇದು ವಾಣಿ ವಾಗ್ವಿಲಾಸ ವಾಣಿ ಒಂದು ವೈಶಿಷ್ಟ್ಯ ಏನು ಎಷ್ಟು ಚಂದರೆ ಮಾತಾಡ್ತಾನ ಎಷ್ಟು ಚಂದ ಹಾವಭಾವ ಮಾಡ್ತಾನ ಇದೆಲ್ಲ ವಾಣಿಯ ಒಂದೇನು ಅಂದ್ರೆ ವಿಲಾಸ ಆ ವಾಣಿಯ ವಿಲಾಸದಿಂದ ಮನುಷ್ಯ ಮಂತ್ರ ಮುಗ್ಧ ಆಗ್ತಾನೆ ವಾಣಿಯ ವಿಲಾಸದಿಂದ ಏನಾಗ್ತದೆ ಅಂದ್ರೆ ಮನುಷ್ಯ ಮಂತ್ರ ಅದು ಒಂದು ಅರಿವಿ ಹಿಡ್ಕೊಂಡಿರ್ತಾನೆ ಹಿಂಗೆ ಹೊತ್ಕೊಂಡು ಕೂಡಲೇ ಗಂಡಸು ಹಿಂಗೆ ಹೊತ್ಕೊಂಡು ಕೂಡಲೇ ಹೆಂಗಸು ನಾನು ಎರಡೂ ಆಗ್ತಾನೆ ಅದೇನಿತ್ತು ಅಂದ್ರೆ ವರಾಗ್ ನಿಹಾಲೈ ಲಂಡನ್ ಲಾ ಅಂತ ಹೇಳ್ಕೊಂಡು ಒಂದು ಅದು ಪ್ರಸಂಗ ಎಷ್ಟರ ಚಂದ ಮಾತಾಡೋದು ಏನು ಅಂತಂದ್ರೆ ಬೀಗರು ಲಂಡನ್ಗೆ ಹೋಗೋದು ಅಲ್ಲಿ ಲಂಡನ್ನಾಗ ಮದುವೆ ಆಗೋದು ಲಂಡನ್ದ ಹುಡುಗ ಇದು ಭಾರತದ ಹುಡುಗಿ ಹಿಂಗೇನೋ ಇರ್ತಾವೆ ಅವ್ರು ನೋಡ್ಲಿಕ್ಕೆ ಬಂದಿರ್ತಾರೆ ಬಂದ ಕೂಡಲೇನ ಅವ್ರಿಗೆ ಇದ್ರಲ್ಲಿ ಇಂಗ್ಲೀಷ್ನಾಗೆ ಮಾತಾಡೋದ್ರಿ ಇವ್ರಿಗೆ ಇಂಗ್ಲೀಷ್ ಬರಂಗಿಲ್ಲ ಇಲ್ಲಿ ಅವರಿಗೆ ಇಂಗ್ಲೀಷ್ನಾಗ ಗೊತ್ತಲ್ಲ ಸಿಟ್ಟು ಸಿಟ್ಟು ಸಿಟ್ಲಾ ಅಂತ ವಯಸ್ಸನ ಅನ್ನೋದು ಗೊತ್ತ ಕಮ್ ಕಮ್ ಕಮ್ನ ನಾವು ಬೆಳಗಾವ ನೋಡಿದ್ವಿ ಎಷ್ಟು ಚಂದ ಮಾಡ್ತಾರೆ ಅಂತ ಅರ್ಥಾರ್ಥ ಇದ್ರೆ 3-3 ತಾಸುಗಟ್ಟಲೆ ಆ ವಾಣಿ ವಿಲಾಸನ ಇಂಥದ್ದಿರ್ತಂದ್ರೆ ಅರ್ಥಾತ್ ಆ ಮಾತಿನ ವಿಲಾಸ ಎಂಥದ್ದಿರ್ತಂದ್ರೆ ಮಂದಿ ಹಂಗೆ ಕಣ್ಣು ಬಾಯಿ ತಕ್ಕೊಂಡು ಕೂತ್ಕೊಂಡು ಕೇಳ್ತಿರ್ತಾರೆ ಇದು ವಾಣಿಯ ವಿಲಾಸದ ಸಾಮರ್ಥ್ಯ ಒಬ್ಬರು ಮಾತಾಡಿ ಕತ್ತು ಕೂಡಲೇ ತಲೆ ಚಿಟ್ಟು ಹಿಡಿದು ಹೋಗ್ತಾರೆ ನಮ್ಮಂತ ಹೇಳ್ತೀವಲ್ಲ ಮಾತಾಡಿ ಕತ್ತು ಕೂಡಲೇ ಬ್ಯಾಸರಾಗುವಂಥದ್ದು ಅಂತ ಅಂಥ ಒಂದು ವಾಣಿ ವಿಲಾಸಮಯವಾಗಿರ್ತಕ್ಕಂಥದ್ದು ಜೇ ಚಾತುರ್ಯಾರ್ಥ ಕಲಾಕಾಮಿನಿ ಚಾತುರ್ಯ ಅರ್ಥ ಕಲಾ ಇವಳಂಥವಳು ಅಂತ ಅರ್ಥಾತ್ ಆ ವಾಣಿಯ ಒಂದು ವೈಶಿಷ್ಟ್ಯ ಏನು ಅಂದ್ರೆ ವಿಲಕ್ಷಣ ಚಾತುರ್ಯ ಆದ್ದರಿಂದ ದೊಡ್ಡ ದೊಡ್ಡ ರಾಜ ಮಹಾರಾಜರು ಏನು ಮಾಡುತ್ತಿದ್ರು ಅಂದ್ರೆ ಚತುರ ಮಾತುಗಾರರನ್ನು ತಮ್ಮ ಹತ್ರ ಇಟ್ಕೊಂಡಿರ್ತಿದ್ರು ಚತುರ ಬಂದು ಚಾಂಗ್ಲ ಬೋಳ್ನಾರನ್ನ ತನ್ನ ಆಸ್ಥಾನ ಬಂದು ಟ್ಯೂನ್ ಹೇಳ್ತ ಸರ್ ಅವ್ರಿಗೆ ಬ್ಯಾಸರು ಬಂದ ಕೂಡಲೇ ಅವ್ರಿಗೆ ಏನಾದ್ರು ಮಾತಾಡ್ಲಿಕ್ಕೆ ಹಚ್ಚು ಅವ್ರು ಹಿಂಗೆ ಮಾತಾಡ್ತಿದ್ದಲ್ಲ ಒಂದು 5 ನಿಮಿಷ ಮಾತಾಡ್ಕೊಳ್ಳೋರು ಆ ಹಾ 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 ಅನಂದಾತು ಆ ಬಿರ್ಬಲ್ ಗಿರ್ಬಲ್ ಹೆಸರುಗಳೇ ಕಾಯ ಹೋಗ್ತೇವೆ ಏ ಹೆಸರುಗಳು ವಿಲಕ್ಷಣ ಮುಂದೆ ಗೋಷ್ಠಿಗಾರ ವಿಲಕ್ಷಣವಾಗಿರ್ತಕ್ಕಂಥ ಮಾತುಗಾರರು ತೆನ್ನಾಲಿ ರಾಮಕೃಷ್ಣ ಇವರೆಲ್ಲ ಏನು ಅಂದ್ರೆ ಏನು ಕಥೆ ಏನೇನು ವಹಿಸಿಟ್ಟಿರ್ತಿದ್ದಿಲ್ಲ ಆದ್ರೆ ಹೇಳೋ ಪದ್ಧತಿ ಅದ್ರ ಹೇಳೋ ತಂತ್ರ ಇವೆಲ್ಲ ಹೆಂಗಿರ್ತಿದ್ವು ಅಂತಂದ್ರೆ ಅದೇ ಕಥೆನ ಬೇರೆ ಬೇರೆ ಭಾವಗಳು ಹೇಳಿ ಬರ್ತದಿಲ್ಲ ಹೆಂಗೋ ಹಂಗೆ ಏನದ ಇದು ಚಾತುರ್ಯ ಅಂತ ಆದ್ರಿಂದ ಮಹಾರಾಜರು ಹೇಳಿದಲ್ಲ ಮಹಾರಾಜರು ಅವು ಹೇಳಿದ್ರು ಅವು ನೋಡಿದ್ದು 12 ವರ್ಷ ಆಗಿದ್ರು 12 ವರ್ಷ
ಅವ್ವ ಮಹಾರಾಜನ ಗೀತಾಬಾಯರ್ ಮಹಾರಾಜನ ಎಷ್ಟು ವರ್ಷ ನೋಡಿದ್ದು 12 ವರ್ಷ ಭಕ್ತಿ ಪಾಯಲಿಲ್ಲ ಇವರು ಪಣ ತೆವಡ್ಯಾತಚ ತಂಚಿ ಅಶಿ ವಾಣಿ ವ್ಯಕ್ತ ಹೋತ ಹೋತಿ ತಿ ಮಳಾಲಿ ಕಿ ತೀನ್ ಲಕ್ಷಣ ಆಯೆ ದಿಸಾಲ ಅತ್ಯಂತ ಸುಂದರ ಆಯೆ ಬೋಲಾಲ ಅತ್ಯಂತ ಚತುರ ಆಯೆ ಅಣಿ ಅಖಂಡ ನಾಮ ಸ್ಮರಣ ಕರ್ತವು ಇದು ವಾಣಿ ವ್ಯಕ್ತ ಆಗು ಇವು ನಮ್ಮ ಸಂಸಾರ ಹುಡುಗರು ಇವ್ ಹಿಂಗ ಮಾತಾಡ್ತಾವಲ್ಲ ಸಾಕಪ್ಪುಳಿ ನಾನು ಅನ್ನು ಹಂಗೆ ಮಾತಾಡ್ತಾವ ಚೆನ್ನಾಗೆ ಮನಸ್ಸಿಗೆ ಸಂತೋಷ ಆಗುವಂಗ ಮಾತಾಡೋದುಲ್ಲ ಇವು ಎಸೈ ಮಾತಾಡ್ತಾವ ಅದ್ರಿಂದ ಇದೇನಲ್ಲ ಅಚಾತುರ್ಯ ಬರೇ ಚಾತುರ್ಯ ನೈ ಅಚಾ ಸಾಯು ತನಕನು ಹಂಗ ಖರೇದ್ರು ರೀ ನಮ್ಗೆ ಆಶ್ಚರ್ಯ ಆಗ್ತದ ಸ್ವಲ್ಪನೇ ಬದಲಾಗುದು ಮುದುಕರಾದ್ರೂ ಈಗ ಬದಲಾಗ್ಯಾರ ಏನಂದ್ರೆ ಅದು ಯಾವಾಗೂ ಅದೇ ಜಾಸ್ತಿ ಅದೇ ಹುಡುಗ ಹಾಕಿ ಅದೇ ಇದು ಇದ್ದಿಲ್ಲ ಅಲ್ವಾ ಈ ಮೂರು ಭಾವ ಇರೋದು ವಿಲಾಸ ಇರಬೇಕು ಚಾತುರ್ಯ ಇರಬೇಕು ಅರ್ಥ ಇರಬೇಕು ಕಲಾ ಇರಬೇಕು ಆದ್ರಿಂದನ ಒಂದ್ ಕಡೆ ಹೇಳಿದ ಹೆಂಗಿದ್ರ ಮನುಷ್ಯ ಸಮಾಜದೊಳಗೆ ವಕ್ತೃತ್ವದ ವೈಶಿಷ್ಟ್ಯ ವ್ಯಕ್ತ ಆಗ್ತದೆ ಅಂದ್ರೆ ವ್ಯಕ್ತಿಯ ವಕ್ತೃತ್ವ ಅನ್ನುವಂಥದ್ದು ವ್ಯಕ್ತ ಆಗಬೇಕಾದ್ರೆ ವಕಾರೈ ಪಂಚಭೀರ್ಯೇವ ನರೋ ಯಾತಿ ಗೌರವಂ ಪಂಚ ವಕಾರಗಳಿರ್ಬೇಕು ಮನುಷ್ಯನಲ್ಲಿ ಅವನಿಗೆ ಗೌರವ ಸಿಗ್ತದೆ ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ವಕಾರೈ ಪಂಚಭೀರ್ಯೇವ ನರೋ ಯಾತಿ ಗೌರವಂ ವಸ್ತ್ರ ಅಂತ ಆಗಿರ್ಬೇಕು ಯಾವ ಒಂದು ವಿಷಯವನ್ನು ಕುರಿತು ನೀವು ಮಾತಾಡ್ಲಿಕ್ಕೆ ಹತ್ತೀರೋ ಅದ್ರ ತಕ್ಕ ವಸ್ತ್ರ ಇರಬೇಕು ಅರ್ಥಾರ್ಥ ಏನಂದ್ರೆ ಎಂಥ ಉಟ್ಕೊಂಡು ಏನೋ ಮಾತಾಡ್ಲಿಕ್ಕೆ ಹೋದ್ರೆ ಏನಾಗುದು ಅಂದ್ರೆ ಚಂದ ಅನಿಸೋದಿಲ್ಲ ನಾವು ಯಾವ ವಿಷಯವನ್ನು ಕುರಿತು ಮಾತಾಡ್ಲಿಕ್ಕೆ ಹತ್ತೀವು ಅದ್ರ ತಕ್ಕ ವಸ್ತ್ರ ವಸ್ತ್ರ ಏನ ಒಪುಷ ದೇಹನೂ ಸ್ವಲ್ಪ ಅನುಕೂಲ ಇರಬೇಕು ಅದು ಪ್ರಾರಂಭದ ವಿಷಯ ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಶಕ್ತಿ ಅರ್ಥಾರ್ಥ ಏನಂದ್ರೆ ವಸ್ತ್ರೇಣ ಒಪುಷ ಆದ್ದರಿಂದ ವಿವೇಕಾನಂದರು ರಾಮಕೃಷ್ಣಾನಂದರಿಗೆ ಒಂದು ಪತ್ರ ಬರ್ದ ಏನು ಅಂದ್ರೆ ನೀನು ಅಮೇರಿಕಾಗೆ ಬರಬೇಕಾದ್ರೆ ನಿನ್ನ ಆ ಗಡ್ಡ ಜಟ ಏನವಲ್ಲ ಇಷ್ಟಿಷ್ಟು ಉದ್ದನ್ನು ಗಡ್ಡ ಜಟ ಅವನ್ನೆಲ್ಲ ತೆಗೆಸ್ಕೊಂಡು ಬಾ ಅಂತ ಬರ್ದ ಚೆನ್ನಾಗಿ ಸ್ವಲ್ಪ ಕ್ರಾಪ್ ಗಿಫ್ಟ್ ಇಟ್ಕೊಂಡು ಚಲೋ ವಸ್ತ್ರ ಹಾಕ್ಕೊಂಡು ಬಾ ಭಾರತದೊಳಗೆ ನಡೀತದೆ ಇಲ್ಲಿ ನೀನು ನೋಡಿದ ಕೂಡಲೇ ಓಡೋಗ್ಬಿಡ್ತಾರೆ ಮಂದಿ ಮಂದಿ ಹೆದರು ಓಡಿ ಹೋಗ್ಬೇಕು ನೀವು ಭಾಷಣ ಏನು ಮಾಡವ ಕೇಳೋರು ಯಾರು ಆದ್ರಿಂದ ಏನಿರಬೇಕು ಅಂತಂದ್ರೆ ವಸ್ತ್ರೇಣ ವಪುಷ ವಾಚ ವಾಚಾದೆ ಮಾತಾಡೋದು ಹೆಂಗೆ ಮಾತಾಡಲಿಕ್ಕೆ ಬರಬೇಕು ಅಂತಂದ್ರೆ ವಿದ್ಯಾ ಸ್ವಲ್ಪ ಇರ್ತವಲ್ತಾಗಿ ಆದರೆ ಏನಿರಬೇಕು ಅಂದ್ರೆ ವಾಣಿ ಅನ್ನುವಂಥದ್ರದ್ದು ಏನು ಅಂದ್ರೆ ಬಹಳ ಮಹತ್ವದ ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ಆ ಮಾತು ವಿನಯ ಬೇಕು ಆ ಮಾತು ಏನು ಬೇಕು ಅಂತ ಜ್ಞಾನೇಶ್ವರ ಮಹಾರಾಜರ ವಿನಯ ನೋಡ್ರಿ ಅಷ್ಟದು ಅಗ್ನಿ ಎರಡನೇ ಓವಿಯೊಳಗೆ ನೇನು ಜ್ಞಾನೇಶ್ವರಿ ಶುರು ಮಾಡಬೇಕು ಅನ್ನೋದೊಳಗನ್ನು ಹೇಳಿದ್ರು ಮನೆ ನಿವೃತ್ತಿ ದಾಸೋ ಅವಧಾರ ಇದು ವಿನಯ ಇದು ಅರ್ಥಾತ್ ನಾನು ಆ ನಿವೃತ್ತಿನಾಥರ ದಾಸನಾಗಿರ್ತಕ್ಕಂಥ ನಾನು ಹೇಳಿ ಕತ್ತೀನಿ ನೀ ಜ್ಞಾನರಾಜ ಬೋಲ್ತು ಆಹೆ ಅಂತ ಹೇಳಿದ್ದ ಅವರು ಅರ್ಥಾರ್ಥ ಏನು ಅಂತಂದ್ರೆ ನೀ ಜ್ಞಾನರಾಜ ಬೋಲ್ತು ಅಂತ ಹೇಳಿದ ನೀ ನಿವೃತ್ತಿ ದಾಸ ಮನೆ ನಿವೃತ್ತಿ ದಾಸ ಅವಧಾರ ಇದೋಜಿ ನಿವೃತ್ತಿನಾಥರ ದಾಸನಾಗಿರ್ತಕ್ಕಂಥ ಆದ್ದರಿಂದ ವಾಣಿ ಒಳಗೆ ವಿನಯ ಬೇಕು 1997 ಇಸ್ವಿ ಒಳಗೆ ಅರ್ಥಾರ್ಥ ಏನಂದ್ರೆ 9 September 12 ದಿವಸ ಚಿಕಾಗೋ ಭಾಷಣದಲ್ಲೇ ವಿವೇಕಾನಂದರು ಮೊದಲನೇ ವಾಕ್ಯ ಏನು ಮಾತಾಡಿದ್ರು ಎಷ್ಟನೇ ನಮ್ರತನದಿಂದ ವಿನಯ ಮಾತಾಡಿದರು ಅಂತಂದ್ರೆ ಆ ನಮ್ರತನದ್ದನೇ ಒಂದು ಪ್ರಭಾವ ಆಗ್ತದೆ ಅರ್ಥಾರ್ಥ ಏನಂದ್ರೆ ಆ ನಮ್ರತನದ್ದನೇ ಏನಾಗ್ತದೆ ಅಂತಂದ್ರೆ ಒಂದು ಪ್ರಭಾವ ಆಗ್ತದೆ ಜಗತ್ತಿನ ಮೇಲೆ ಪ್ರಭಾವ ಬೀರುವಂಥ ಒಂದು ಶಬ್ದಗಳು ಬಾಯಿಯೊಳಗಿಂದ ಬರಬೇಕಾದ್ರೆ ಅದರೊಳಗೆ ಇವೆಲ್ಲ ಬೇಕು ಏನು ಬೇಕು ಅಂತಂದ್ರೆ ವಿಲಾಸ ಬೇಕು ಚಾತುರ್ಯ ಬೇಕು ಅರ್ಥ ಬೇಕು ಕಲಾ ಬೇಕು ಅಂಥಾತೆ ಶಾರದ ವಿಶ್ವಮೋಹಿನಿ ಆವಾಗ ಅದು ವಾಣಿ ಅನ್ನುವಂಥದ್ದು ಏನಾಗ್ತದ್ರೆ ವಿಶ್ವಮೋಹಿನಿ ಆಗ್ತದೆ ಅದರೊಳಗೆ ಯಾವಾಗ ಒಂದು ತೇಜ್ ಬೇಕು ಬೇಡ ವಾಣಿಯಲ್ಲಿ ಏನು ಬೇಕು ಅಂದ್ರೆ ತೇಜ್ ಬೇಕು ಸಾವರ್ಕರ್ ಶಬ್ದಗಳಲ್ಲಿ ಎಂಥ ತೇಜ್ ಇತ್ತು ಸಾವರ್ಕರ್ ಶಬ್ದಗಳಲ್ಲಿ ಅವ್ರು ಹೇಳಿದರು ಆ ಇವರು ಮಾಧವರಾವ್ ಗೋಪ್ಟೆ ಪುಣ್ಯಾವಂತ ಕಡೆ ಆಲೆ ಸಾವರ್ಕರ್ ಅಂತ ಕಡೆ ನೀ ದೇಶಾಸಾತಿ ಕಾಯ್ಕರು ಅವ್ರು ಹೇಳಿದರು ಅದಕ್ಕೆ ಒಂದೇ ಉಪಾಯದ ಅಂತ ಹೇಳಿದ್ರು ಅವ್ರೇನಂದ್ರು ಅಂತಂದ್ರೆ ಅರ್ಥಾರ್ಥ ಆ ಇದ್ರ ಮ್ಯಾಲೆ ನಿಂತ್ಕೊಂಡು ಶೂಲಿ ಮ್ಯಾಲೆ ನಿಂತ್ಕೊಂಡು ಒಂದೇ ಮಾತ್ರ ಅನ್ನೋದ್ರೊಳಗೆ ಏನೊಂದು ಕ್ರಾಂತಿ ಆಗ್ಲಿಕ್ಕೆ ಶಕ್ಯದನು ತಾಸು ತಾಸುಗಟ್ಟಲೆ ಭಾಷಣ ಬೀಗೋದಾಗ ಆಗೋದಿಲ್ಲ ಅಂತ ಮುಂದೆ ಆ ಶೂಲಿಯವರು ಉಭಯ ಹೋಗಿ ಒಂದೇ ಮಾತ್ರ ಮಣ್ಣ ಜಿ ಕ್ರಾಂತಿ ಹೋತಾ ಹೇ ಹುಣಾರ್ ತೀ ಕ್ರಾಂತಿ ತುಂಬಿ ಘಂಟಾ ತಾಸು ತಾಸು ಬರ ಭಾಷಣ ಕರೆದು ಸುದ್ದ ಹುಣಾರ್ ನೈ ಅಂತ ಶಬ್ದಮದೇ ಕೇಳಿ ತೇಜಸ್ ಆಯ್ತು ಅದ್ರ ಒಂದು ಮಾತಾಡಿ ಅದಕ್ಕೆ ಏನು ಮಾಡಲಿ ನಾನು ಆ ಕಲೆಕ್ಟರ್ನ ಹೊಡೆದ್ಬಿಡು ಅಂತ ಪುಣೆದಕ್ಕೂ ಕಲೆಕ್ಟರ್ ಹೋತಾನ ಅಥವಾ ತ್ರಾಸ್ತ ಇತ್ತು ಅಂತ ಆ ಕಲೆಕ್ಟರ್ಲ ಮಾರಂತ ಹಾಕ್ಬೇಡ ಅದೇ ಒಳತು ಒಳ್ಳೆ ಮೇಲೆ ಪಿಸ್ತೂಲ್ ಕುಟೇ ಮೇಡ ಮದ್ರಾಸ್ ಒಳಗೆ ಆ ಪಿಸ್ತೂಲ್ ಮೇಳೇನು ಅವಾಗ ಅವ್ರು ಹೋಗಿ ಪಿಸ್ತೂಲ್ ತೊಗೊಂಡು ಬಂದು ಅವ್ ಕಾಲೇಜ್ ಟೈನ್ ಹುಡುಗ ಅರ್ಥಾತ್ ಮಾಧವ್ ಹೋಗ್ತೈತೆ ಅಲ್ಲಿ ಕಾಲೇಜ್ ಮದೇ ಹೋಗ್ತೇವೆ ಇಂಟರ್ ಮದೇ ಅಸ್ತಾನ
मग त्याने ते तो कलेक्टर कॉलेजला एस पी कॉलेजमध्ये तो ते शिकायला होतं. एस पी कॉलेजला ते केव्हा येणार हे सगळं ते हे करून पुढे दोन तीन महिन्याने त्याला एस पी कॉलेजच्या व्हिजिट होता कलेक्टरला. त्यावेळी त्यांनी यांनी सगळे तयारी करून बसले होते. त्याला मारले पण तेवढ्यात त्यांनी ते अंगरख घातलेल्यामुळे ते मरले नाही, पण तेवढ्यात त्यांना हे धरले. आणि त्या जाता जाता त्या पोलीस व्हॅनमधून वंदे मातरम म्हणाले. पण असू दे, पण काय त्या माणसाच्या शब्दांचा प्रभाव म्हणजे या माणसावर पाहिला त्या शब्दामध्ये सामर्थ्य पाहिजे असे तेज वेगवंत सुभाषचंद्र घोषनं ओंदोंद शब्दक उपमनुष्य तयार आखतो. ಒಂದೊಂದು ಶಬ್ದಕ್ಕೆ ಒಬ್ಬ ಮನುಷ್ಯ ಆಶ್ಚರ್ಯ ಆಗ್ತದೆ ನನಗೆ ಅವ್ರ ಚರಿತ್ರೆ ಏನು ಓದಿದಾಗ. ಅವ್ರ ಸಲುವಾಗಿ ಎಷ್ಟರ ಜನರು ತ್ಯಾಗ ಮಾಡಲಿಕ್ಕೆ ತಯಾರಾದರು ಅಂತಂದ್ರೆ ಹಿಂಗೆ ಮಂದಿ ತಯಾರಾದ್ರನ್ನ ತೆಗ್ಗಿನ ಕೂಡುದು ಮ್ಯಾಲೆ ಒಂದು ಏನು ಮಾಡೋದು ಅಂದ್ರೆ ಸಾದಾ ಕೂಲ್ ತಯಾರು ಮಾಡೋದು. ಕೂಲ್ ತಯಾರು ಮಾಡಿ ಒಳಗೆ ಪಿಸ್ತೂಲ್ ಇಟ್ಕೊಂಡು ಕೂಡೋದು. ಪಿಸ್ತೂಲ್ ಇಟ್ಕೊಂಡು ಕೂತ ಆ ಮ್ಯಾಲಿನ ಅವ್ರಿಗೆ ಗುಂಡು ಹೊಡೆದು ತಾವು ಸಾಯೋದು. ಅರ್ಥಾತ್ ಇಂಥದ್ದಕ್ಕೆ ತಯಾರಾದ್ರು ಅಕ್ಷರಶಃ ವಿದೇಶದೊಳಗೆ ಹೆಣ್ಮಕ್ಕಳು ಸುಭಾಷ್ ಚಂದ್ರ ಘೋಷನ್ನ ವಿದೇಶದೇ ಬಾಯ್ಕ ಆಪ್ಲೆ ಅಂಗಾವ್ರಿಗೆ ದಾಗಿನೇ ಕಾಡೋದು ದೇತ ತಮ್ಮ ಮೈಮ್ಯಾಲ ದಾಗಿನಗಳನ್ನೆಲ್ಲ ತೆಗೆದು ಕೊಡ್ತಿದ್ರು. ಅರ್ಥಾತ್ ಇದು ಎದುರ್ತಿದ್ರು ಅಂದ್ರೆ ಶಬ್ದದ ಸಾಮರ್ಥ್ಯದು ಅಂತ ತಿಳ್ಕೊಂಡ ಅರ್ಥ. ಆದ್ರಿಂದ ಏನದ ಅಂತ ತಿಳ್ಕೊಂಡೆ ಶಾರದ ವಿಶ್ವಮೋಹಿನಿ, ಈ ವಿಶ್ವಮೋಹಿನಿ ಶಾರದ ಅಂತ ನಮಸ್ಕಾರಿ ಲೀನಿಯ ಅಂಥ ಶಾರದಾಗ ನಾ ಏನು ಮಾಡಿದೆ ಅಂತಂದ್ರೆ ನಮಸ್ಕಾರ ಮಾಡಿದೆ. ಒಂದೊಂದು ಶಬ್ದ ಅಂಥ ಇರ್ತಾವ ರಮಣ ಮಹರ್ಷಿ ಅಲ್ಲಿ ಕೂತ್ಕೊಂಡ್ರೇನು 17ನೇ ವರ್ಷಕ್ಕೆ ಬಂದು ಕೂತ್ಕೊಂಡು ಅವರು ಆಯುಷ್ಯ ತುಂಬ ಅಲ್ಲಿ ಕೂತ್ಕೊಂಡು ಇಡೀ ಜಗತ್ತನ್ನು ಏನು ಮಾಡಿದರು ಅಂತ ತಮ್ಮ ಶಬ್ದಗಳಿಂದ ದಿವ್ಯವಾಗಿರ್ತಕ್ಕಂಥ ಒಂದು ಅನುಭವಪೂರ್ಣವಾಗಿರೋ ಶಬ್ದಗಳಿಂದ ಇಡೀ ಪ್ರಪಂಚದ ಮೇಲೆ ಪ್ರಭಾವ ಬೀರಬೇಕಾದ್ರೆ ಅರ್ಥಾರ್ಥ ಏನು ಅಂತಂದ್ರೆ ಆ ಶಬ್ದದ ಸಾಮರ್ಥ್ಯ ಅಂತ ಆದತ್ತು. ಮಹಾರಾಜರ ಶಬ್ದದ ಎಂಥ ಸಾಮರ್ಥ್ಯತ್ವ, ವಿಲಕ್ಷಣ ಸಾಮರ್ಥ್ಯತ್ವ. ಅರ್ಥಾರ್ಥ ಬ್ರಹ್ಮಾನಂದ ಮಹಾರಾಜರಂಥ ಮಹಾ ಅರ್ಥಾರ್ಥ ಶಾಸ್ತ್ರಿಗಳೇನು, ಮದನ್ ಮೋಹನ್ ಮಾಲವೀಯರಂಥವ್ರೇನು, ಲೋಕಮಾನ್ ತಿಳಕರಂಥವ್ರೇನು, ಇವರು ಶಬ್ದದಿಂದ ಅಕ್ಷರಶಃ ಏನಾಗಿ ಹೋಗ್ತಿದ್ರು ಅಂದ್ರೆ ಅವ್ರಿಗೆ ಆಶ್ಚರ್ಯ ಆಗಿ ಹೋಗ್ತಿತ್ತು. ಈ ಮನುಷ್ಯ ಮಾತಾಡ್ತಾನೆ ಹೆಂಗೆ ಅನ್ನುವಂಥ ಭಾವದಿಂದ ಆಶ್ಚರ್ಯ ಆಗಿ ಹೋಗ್ತಿತ್ತು. ಆದ್ರಿಂದ ಹೇಳ್ತಾ ಇದ್ದಾರಲ್ಲ ಏನು ಅಂದ್ರೆ ಅಂಥ ಶಾರದಾಗ ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್ ಆತಾ ವಿಶ್ವ.